Hi friends, welcome to Classic Education YouTube channel. Ivattina ondu Hindu analysis alli kelavondishtu important articles matte editorial na discuss madona. So nodri navu 7/6/2023 denappa andre Hindu analysis alli kelavondishtu important articles matte editorial na discuss madtiddivi. So first editorial enide andre why there is a trouble in Kosovo again. So nodri idu international affair agide. Nimige gottu itichige nadadanta UPSC exam alli enappa andre 2-3 questions enandre international affairs malena kelidru. ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಕಾನ್ಫ್ಲಿಕ್ಟೆಡ್ ಏರಿಯಾಸ್ ಕೊಟ್ಟು ಅದನ್ನ ನೀವು ಮ್ಯಾಚ್ ಮಾಡ್ರಿ ಅಂತ ಕೊಟ್ಟಿದ್ರು. ಒಂದ್ ಕಡೆ ಏನ್ ಮಾಡಿದ್ರು ಅಂದ್ರೆ ಒಂದ್ ಸೈಡ್ ಕಾನ್ಫ್ಲಿಕ್ಟೆಡ್ ಏರಿಯಾಸ್ ಕೊಟ್ಟಿದ್ರು ಅಂದ್ರೆ ಈಗ ಈ ಎಲ್ಲಿ ಜಗಳಗಳ ನಡೆದಿದ್ದಲ್ಲ ಆ ಏರಿಯಾಸ್ ಕೊಟ್ಟು ಅವಕ್ಕೆ ಮ್ಯಾಚ್ ದ ಫಾಲೋವಿಂಗ್ ಅಂದ್ರೆ ಅದು ಸರಿ ಇದೆಯಾ ಅಂತ ಕೇಳಿದ್ರು. ಎಷ್ಟು ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಒಂದ್ ಕ್ವಶನ್ಸ್ ಕೇಳಿದ್ರೆ, ಇನ್ನೊಂದ್ ಕ್ವಶನ್ಸ್ ಅಲ್ಲಿ ನೋಡ್ರಿ ಯುಕ್ರೇನ್ ಜೊತೆಗೆ ಯಾವ್ಯಾವ ದೇಶಗಳು ಏನಪ್ಪಾ ಅಂದ್ರೆ ಬಾರ್ಡರ್ ಅನ್ನ ಹಂಚ್ಕೊಂಡಿದೆ. ಯಾಕಂದ್ರೆ ಕಳೆದ ಫೆಬ್ರವರಿಯಿಂದನೇ ರಷ್ಯಾ ಯುಕ್ರೇನ್ ಯುದ್ಧ ಬಂದಿದ್ದಲ್ಲ, ಈ ಯುದ್ಧ ಚಲುವಿರೋದ್ರಿಂದ ಈ ಯುಕ್ರೇನ್ ಒಂದು ದೇಶದ ಜೊತೆಗೆ ಯಾವ್ಯಾವ ದೇಶಗಳು ಬಾರ್ಡರ್ ನ ಹೊಂದ್ಕೊಂಡಿದೆ ಅಂತೇಳಿ ಕ್ವಶನ್ ಅನ್ನ ಕೇಳಿದ್ರು. ಹಾಗಾಗಿ ನೋಡ್ರಿ ನಾವು ಅಂತಾರಾಷ್ಟ್ರೀಯ ಒಂದು ಆರ್ಟಿಕಲ್ಸ್ ಏನ್ ಬರುತ್ತೆ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ ಗೆ ರಿಲೇಟೆಡ್ ಅಂತ ಆರ್ಟಿಕಲ್ಸ್ ಏನ್ ಬರುತ್ತಲ್ಲ ಅದನ್ನು ಸಹ ಬಿಡಂಗಿಲ್ಲ. ಯಾಕಂದ್ರೆ ಅದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳುವಂತ ಸಂಭಾವನೆ ಜಾಸ್ತಿ ಇರುತ್ತೆ. ನೋಡ್ರಿ ಪ್ರಿಲಿಮ್ಸ್ ಅಲ್ಲಿ ಒಂದು ಅಥವಾ ಎರಡು ಕ್ವಶನ್ಸ್ ಅಂದ್ರೆ ಆ ಒಂದು ಅಥವಾ ಎರಡು ಕ್ವಶನ್ಸ್ ಅಲ್ಲೇ ಕೆಲವೊಬ್ಬರದ್ದು ಏನಪ್ಪ ಅಂದ್ರೆ ಕಟ್ ಆಫ್ ಹೋಗುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಯಾವ್ದನ್ನು ಕೂಡ ಏನಂದ್ರೆ ಇಲ್ಲಿ ನೆಗ್ಲಿಜೆನ್ಸಿ ಮಾಡುವಂತ ಸ್ಥಿತಿಯಲ್ಲಿರಬಾರ್ದು. ಹಾಗಾಗಿ ನೋಡ್ರಿ ನಾವ್ ಇವತ್ತೇನ್ ಮಾಡ್ತಿದ್ವಿ ಅಂದ್ರೆ ಸರ್ಬಿಯಾ ಮತ್ತೆ ಈ ಒಂದು ಕೊಸೋವಾ ರೀಜನ್ ಅಲ್ಲಿ ಯಾಕೆ ಕಾನ್ಫ್ಲಿಕ್ಟ್ ಇದೆ, ಅಲ್ಲಿರುವಂತ ಸಮಸ್ಯೆಗಳೇನು, ಮತ್ತೆ ಸರ್ಬಿಯಾ ಜೊತೆಗೆ ಯಾವೆಲ್ಲ ದೇಶಗಳು ಗಡಿಯನ್ನು ಹಂಚ್ಕೊಂಡಿದೆ, ಕೊಸೋವಾ ಜೊತೆಗೆ ಯಾವೆಲ್ಲ ದೇಶಗಳು ಗಡಿಯನ್ನು ಹಂಚ್ಕೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ವೈ ದೇರ್ ಇಸ್ ಅ ಟ್ರಬಲ್ ಇನ್ ಕೊಸೋವಾ ಅಗೇನ್, ಅಂದ್ರೆ ಈ ಕೊಸೋವಾ ಅನ್ನೋ ಪ್ರದೇಶದಲ್ಲಿ ಯಾಕೆ ಮತ್ತೆ ಒಂದು ಏನಪ್ಪ ಅಂದ್ರೆ ಗಲಾಟೆ ಇದೆ ಅಥವಾ ಗೊಂದಲ ಇದೆ, ಗಲಾಟೆ ಯಾಕೆ ಆಗ್ತಿದೆ. ವೇರ್ ಇಸ್ ದ ರೂಟ್ ಆಫ್ ದ ಟೆನ್ಷನ್ಸ್ ಬಿಟ್ವೀನ್ ಕೊಸೋವಾ ಅಂಡ್ ಸೈಬೀರಿಯಾ ಸರ್ಬಿಯಾ ಲೈ, ಅಂದ್ರೆ ನೋಡ್ರಿ ಯಾಕೆ ಈ ಕೊಸೋವಾ ಮತ್ತೆ ಸರ್ಬಿಯಾದಲ್ಲಿ ಏನ್ ಇದು ರೂಟ್ ಕಾಸ್ ಇದೆ, ಏನ್ ಕಾರಣಗಳಿದೆ, ಯಾಕೆ ಪದೇ ಪದೇ ಇಲ್ಲಿ ಗಲಾಟೆಗಳಾಗುತ್ತೆ. ವಾಟ್ ಹ್ಯಾಪನ್ ಆಫ್ಟರ್ ಕೊಸೋವಾ ಡಿಕ್ಲೇರ್ಡ್ ಇಂಡಿಪೆಂಡೆನ್ಸ್ ಇನ್ 2008, ಅಂದ್ರೆ ನೋಡ್ರಿ ಮುಂಚೆ ಸರ್ಬಿಯಾದೊಳಗೆ ಕೊಸೋವಾ ರೀಜನ್ ಇತ್ತು, ಆದ್ರೆ 2008 ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸ್ವತಂತ್ರವನ್ನ ಘೋಷಿಸ್ಕೋತಾರೆ. ಅದಾದ್ಮೇಲೆ ಏನಾಗುತ್ತೆ, ಏನೇನ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಹೇಳ್ತಿದ್ರೆ, ವಾಟ್ ಟ್ರಿಗರ್ಡ್ ದ ರೀಸೆಂಟ್ ಕ್ಲಾಶ್, ಅಂದ್ರೆ ಇತ್ತೀಚೆಗೆ ಈ ಗಲಾಟೆಗಳಾಗ್ಬೇಕಾದ್ರೆ ಏನು ಟ್ರಿಗರ್ ಆಯ್ತು ಅಥವಾ ಅಲ್ಲಿ ಏನು ಕಾರಣಗಳಾದ್ವು, ಏನು ಸಮಸ್ಯೆಗಳು ಎದುರಾದ್ವು. ವೇ ಟು ದ ಯುರೋಪ್ ಬ್ರೋಕ್ ದ ರೆಸೊಲ್ಯೂಷನ್ ಟಾಕ್ಸ್ ಸ್ಟ್ಯಾಂಡ್ಸ್, ಅಂದ್ರೆ ನೋಡ್ರಿ ಯುರೋಪಿಯನ್ ಯೂನಿಯನ್ ಏನಪ್ಪ ಅಂದ್ರೆ ಈ ಒಂದು ಎರಡೂ ದೇಶಗಳ ಮಧ್ಯೆ ಏನ್ ಮಾಡಿದ್ರು ಅಂದ್ರೆ ಒಂದು ಸಂಧಾನವನ್ನ ಕರೆದಿದ್ರು. ಆ ಸಂಧಾನ ಸಭೆಯ ಮಹತ್ವ ಎಲ್ಲಿಗೆ ಹೋಯ್ತು ಮತ್ತೆ ಎಲ್ಲಿಗೆ ಬಂತು ಆ ಸಂಧಾನ ಸಭೆ, ವಾಟ್ ರೋಲ್ ಡಸ್ ರಷ್ಯಾ ನ್ಯಾಟೋ ಅಂಡ್ ಯುರೋಪಿಯನ್ ಯೂನಿಯನ್ ಪ್ಲೇ ಇನ್ ದ ಕಾನ್ಫ್ಲಿಕ್ಟ್, ಅಂದ್ರೆ ನೋಡ್ರಿ ರಷ್ಯಾ ನ್ಯಾಟೋ ಮತ್ತೆ ಯುರೋಪಿಯನ್ ಯೂನಿಯನ್ ಈ ಕಾನ್ಫ್ಲಿಕ್ಟ್ ಅಲ್ಲಿ ಯಾವ್ದಂತ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಇಲ್ಲೇ ಇಂಡಿಯಾ ಎಲ್ಲ ಇದು ಏನಪ್ಪ ಅಂದ್ರೆ ಸರ್ಬಿಯಾ ದೇಶ, ಇವೆಲ್ಲ ಏನ್ ಬರುತ್ತೆ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಥವಾ ಐರೋಪ್ಯ ದೇಶಗಳಾಗಿದೆ. ಮುಂಚೆ ನೋಡ್ರಿ 2008 ಮುಂಚೆ ಈ ಕೊಸೋವಾ ಏನ್ ರೀಸನ್ ಇದೆಯಲ್ಲ ಇದು ಕೂಡ ಏನಾಗಿತ್ತು ಅಂದ್ರೆ ಸರ್ಬಿಯಾ ಜೊತೆನೆ ಸೇರ್ಕೊಂಡಿತ್ತು. ಬಟ್ 2008 ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಸ್ವತಂತ್ರವನ್ನ ಘೋಷಿಸಿಕೊಂಡ್ರು. ಹಾಗಾಗಿ ಈ ಒಂದು ಕೊಸೋವಾ ದೇಶ ಈಗ ಸ್ವತಂತ್ರವಾಗಿದೆ, ಸರ್ಬಿಯಾ ದೇಶ ಕೂಡ ಸ್ವತಂತ್ರವಾಗಿದೆ. ಜೊತೆಗೆ ನೋಡ್ರಿ ಕೊಸೋವಾ ದೇಶಕ್ಕಿರುವಂತ ನೇಬರಿಂಗ್ ಕಂಟ್ರೀಸ್ ಯಾವ್ದಂದ್ರೆ ನಾರ್ತ್ ಮೆಸಿಡೋನಿಯಾ, ಅಲ್ಬೇನಿಯಾ, ಮೊಂಟಾನಿರ್ಗೋ ಮತ್ತೆ ಸರ್ಬಿಯಾ ದೇಶಗಳಾದ್ರೆ, ಅದೇ ಸರ್ಬಿಯಾ ದೇಶಕ್ಕೆ ನೋಡ್ರಿ ಯಾವೆಲ್ಲ ನೇಬರಿಂಗ್ ಕಂಟ್ರೀಸ್ ಇದೆ ಅಂದ್ರೆ ಮೊಂಟೆನರ್ಗೋ, ಕೊಸೋವಾ, ನಾರ್ತ್ ಮೆಸಿಡೋನಿಯಾ, ಬಲ್ಗೇರಿಯಾ, ರೊಮೇನಿಯಾ, ಬೋಸ್ನಿಯಾ ಅಂಡ್ ಕ್ರೊಯೇಷಿಯಾ, ಜೊತೆಗೆ ನೋಡ್ರಿ ಹಂಗೇರಿ ದೇಶಗಳೇನಪ್ಪ ಅಂದ್ರೆ ಗಡಿಯನ್ನ ಹಂಚ್ಕೊಂಡಿದೆ. ನೋಡ್ರಿ ನಾನ್ ಯಾಕೆ ಇಲ್ಲಿ ಇಷ್ಟು ಸ್ಟ್ರೆಸ್ ಅನ್ನ ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ ನಾಳೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬಹುದು ಯಾವೆಲ್ಲ ದೇಶಗಳು ಗಡಿಯನ್ನ ಹೊಂದ್ಕೊಂಡಿದೆ ಅಂತೇಳಿ, ಅವಾಗ ನೀವು ಬರಿಬೇಕಾಗತ್ತೆ. ನೋಡ್ರಿ ಸರ್ಬಿಯಾ ದೇಶಕ್ಕೆ ಗಡಿಯನ್ನ ಹೊಂದ್ಕೊಂಡಿರೋದು ಯಾವ್ದಪ್ಪ ಅಂದ್ರೆ ಹಂಗೇರಿ, ಕ್ರೊಯೇಷಿಯಾ, ರೊಮಾನಿಯಾ, ಬೋಸ್ನಿಯಾ, ಬಲ್ಗೇರಿಯಾ, ಕೊಸೋವಾ, ಜೊತೆಗೆ ಏನಪ್ಪ ಅಂದ್ರೆ ನಾರ್ತ್ ಮೆಸಿಡೋನಿಯಾ, ಮಾಂಟೆನೆಗ್ರೋ. ಅದೇ ಕೊಸೋವಾ ರೀಸನಿಂಗ್ ನೋಡ್ರಿ ಯಾವೆಲ್ಲ ನೇಬರಿಂಗ್ ಕಂಟ್ರೀಸ್ ಇದೆ ಅಂದ್ರೆ ಸರ್ಬಿಯಾ, ಮಾಂಟೆನೆಗ್ರೋ, ಅಲ್ಬೇನಿಯಾ, ನಾರ್ತ್ ಮೆಸಿಡೋನಿಯಾ, ಇವೇನಪ್ಪ ಅಂದ್ರೆ ನೇಬರಿಂಗ್ ದೇಶಗಳಾಗಿವೆ. ನೋಡ್ರಿ ಕಳೆದ ದಶಕದಲ್ಲಿ ಏನು ವರ್ಸ್ಟ್ ಎಕ್ಸಲೇಷನ್ ಆಗಿತ್ತು ಅಂದ್ರೆ ಸರ್ಬಿಯಾ ಮತ್ತೆ ಕೊಸೋವಾ ಮಧ್ಯೆ ಏನು ವರ್ಸ್ಟ್ ಎಕ್ಸಲೇಷನ್ ಆಗಿತ್ತಲ್ಲ, ಅದಾದ್ಮೇಲೆ ಏನಪ್ಪ ಅಂದ್ರೆ ಈ ಒಂದು ದುರ್ಘಟನೆ ನಡೆದು 29 ನಡೆದಿದೆ. ನೋಡ್ರಿ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ನ್ಯಾಟೋ ಆರ್ಗನೈಸೇಷನ್ಸ್ ಏನಪ್ಪ ಅಂದ್ರೆ 700 ಹೆಚ್ಚು ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಯೂಸ್ ಮಾಡಿದೆ ಅಲ್ಲಿ ಕೊಸೋವಾ ರೀಜನ್ ಅಲ್ಲಿ. ಸೊ ನೋಡ್ರಿ ನ್ಯಾಟೋ ಅಂದ್ರೆ ನಿಮ್ಗೆ ಗೊತ್ತು ನಾರ್ತ್ ಅಂಟಾಂಟ್ಲಿಕ ಟ್ರಿಟಿ ಆರ್ಗನೈಸೇಷನ್ ಅಂತೇಳಿ. ಇವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಕೊಸೋವಾ ರೀಜನ್ ನ್ಯಾಟೋ ದೇಶವಾಗಿರೋದ್ರಿಂದ ಅಲ್ಲಿ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ನೋಡ್ರಿ 29 ಏನಾಯ್ತಪ್ಪ ಅಂದ್ರೆ ಈ ಒಂದು ಕೊಸೋವಾ ಫೋರ್ಸ್ ಅಥವಾ ನ್ಯಾಟೋ ಫೋರ್ಸ್ ಲೆಡ್ ಬೈ ಕೊಸೋವಾ ಫೋರ್ಸ್, ಅಂದ್ರೆ ನೋಡ್ರಿ ನ್ಯಾಟೋ
ಸದಸ್ಯ ರಾಷ್ಟ್ರವಾಗಿರುವಂತಹ ಕೊಸೋವಾ ದೇಶ ನ್ಯಾಟೋ ಒಂದು ಏನು ಪಡೆಗಳಿರುತ್ತಲ್ಲ ಅದರ ಜೊತೆ ಕೊಸೋವಾ ಫೋರ್ಸ್ ಕೊಸೋವಾ ಫೋರ್ಸ್ ಜೊತೆಗೆ ಈ ಒಂದು ನಾರ್ತ್ ಕೊಸೋವಾದಲ್ಲಿ ಅಂದ್ರೆ ಈ ಒಂದು ಭಾಗದಲ್ಲಿ ನೋಡ್ರಿ ಏನ್ ಸರ್ಬಿಯಾ ಪಾಪ್ಯುಲೇಷನ್ ಇದೆ ಅಥವಾ ಸರ್ಬಿಯಾ ಜನಾಂಗ ಇದೆಯಲ್ಲ ಇವ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ಒಂದು ಗಲಾಟೆಗಳಾಗುತ್ತೆ. ಈ ಗಲಾಟೆಯಿಂದ ನೋಡ್ರಿ 30 ನ್ಯಾಟೋ ಸೈನಿಕರಿಗೆ ಇಂಜುರಿ ಆಗುತ್ತೆ, ಜೊತೆಗೆ 50 ಸರ್ಬಿಯಾ ಜನರಿಗೆ ಕೂಡ ಒಂದು ಗಾಯಗಳಾಗ್ತವೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಸರ್ಬಿಯಾ ಮತ್ತೆ ಕೊಸೋವಾದ ಪ್ರೆಸಿಡೆಂಟ್ ಏನಿದ್ದಾರೆ, ರಾಷ್ಟ್ರಪತಿಗಳೇನಿರ್ತಾರೆ, ಅವರು ಯುರೋಪಿಯನ್ ಯೂನಿಯನ್ ನ ಅಧ್ಯಕ್ಷತೆಯೊಳಗೆ ಅಥವಾ ಅದರ ಒಂದು ಪ್ರೆಸಿಡೆನ್ಸ್ ಒಳಗೆ ಮಾತುಕತೆಯನ್ನ ಮಾಡ್ತಾರೆ. ಅಲ್ಲಿ ನೋಡ್ರಿ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷತೆಯಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಫ್ರೆಂಚ್ ಮತ್ತೆ ಜರ್ಮನ್ ಲೀಡರ್ ಕೂಡ ಇರ್ತಾರೆ. ಆದ್ರೆ ಈ ಕಾನ್ಫ್ಲಿಕ್ಟ್ ಏನಿದೆ ಅಂದ್ರೆ ಬಹಳ ದಿನಗಳಿಂದ ಇರುವಂತಹ ಈ ಒಂದು ಕೊಸೋವಾ ಮತ್ತೆ ಸರ್ಬಿಯಾ ಮಧ್ಯೆ ಇರುವಂತಹ ಕಾನ್ಫ್ಲಿಕ್ಟ್ ಏನಿದೆಯಲ್ಲ, ಇನ್ನೂ ಕೂಡ ಯಾವುದೇ ತರನಂತ ಅಲ್ಲಿ ರೆಸೊಲ್ಯೂಷನ್ ಬಂದಿಲ್ಲ ಅಥವಾ ಅಲ್ಲಿ ಯಾವುದೇ ತರನಂತ ಸೊಲ್ಯೂಷನ್ಸ್ ಗಳಲ್ಲಿ ನಮಗೆ ಒಟ್ಕೊಂಡಿಲ್ಲ. ಹಾಗಾದ್ರೆ ಇಲ್ಲಿ ಈ ಒಂದು ಸಮಸ್ಯೆಗಳಾಗಕ್ಕೆ ಮುಖ್ಯ ಕಾರಣಗಳನ್ನು, ವಾಟ್ ಈಸ್ ದ ರೂಟ್ ಕಾಸ್ ಆಫ್ ಕಾನ್ಫ್ಲಿಕ್ಟ್ ಅಂದ್ರೆ ಇಲ್ಲಿ ಜಗಳಗಳಾಗಕ್ಕೆ ಮುಖ್ಯ ಕಾರಣಗಳು ಏನಂತಂದ್ರೆ ನೋಡ್ರಿ ಕೊಸೋವಾ ಮತ್ತೆ ಸರ್ಬಿಯಾ ಏನಿದೆಲ್ಲ ಇವೆರಡೂ ಕೂಡ ಏನಪ್ಪ ಅಂದ್ರೆ ಈ ಐರೋಪ್ಯದಲ್ಲಿರುವಂತಹ ಬ್ಲಾಕ್ನೆಸ್ ರೀಜನ್ ಅಲ್ಲಿ ಅಥವಾ ಪ್ರದೇಶಗಳ ಬರುತ್ತೆ. ಇವು ನೋಡ್ರಿ ಮುಂಚೆ ಸ್ವತಂತ್ರ ಹೊಂದಕ್ಕಿಂತ ಮುಂಚೆ ಏನಾಗಿದ್ವಪ್ಪ ಅಂದ್ರೆ ರಿಪಬ್ಲಿಕ್ ಆಫ್ ಎಗೋಸ್ಲೋವಿಯಾ ಏನಿದೆ, ಈ ಎಗೋಸ್ಲೋವಿಯಾದ ಒಂದಿಷ್ಟು ಭಾಗಗಳಾಗಿದ್ವು. ಎಗೋಸ್ಲೋವಿಯಾ ರಿಪಬ್ಲಿಕ್ ಅಥವಾ ಗಣರಾಜ್ಯ ಭಾಗಗಳಾಗಿ ಒಡೆದ್ಮೇಲೆ ಕೊಸೋವಾ ಮತ್ತೆ ಏನಪ್ಪ ಅಂದ್ರೆ ಸರ್ಬಿಯಾ ಬೇರೆ ಬೇರೆ ದೇಶಗಳಾಗಿ ಮಾರ್ಪಟ್ಟವು. ಕೊಸೋವಾ ನೋಡ್ರಿ 2008ಕ್ಕಿಂತ ಮುಂಚೆ ಆಗ್ಲೇ ಹೇಳ್ದಂಗೆ ಸರ್ಬಿಯಾದ ಒಂದು ಭಾಗವಾಗಿತ್ತು. ಆದ್ರೆ ಯುನಿಲ್ಯಾಟ್ರಲ್ ಆಗಿ ಅಂದ್ರೆ ಏಕಪಕ್ಷೀಯವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ 2008ರಲ್ಲಿ ಸ್ವತಂತ್ರವನ್ನ ಘೋಷಿಸ್ಕೋತಾರೆ. ಇದಾದ್ಮೇಲೆ ನೋಡ್ರಿ ಈ ಸ್ವತಂತ್ರವನ್ನ ಏನ್ ಗುಚ್ಚಿಸ್ಕೊಂತಾರಲ್ಲ, ಇದನ್ನೊಂದು ದೇಶವಾಗಿ ಆಲ್ರೆಡಿ ಏನಪ್ಪ ಅಂದ್ರೆ 100 ದೇಶಗಳು ರೆಕಗ್ನೈಸ್ ಮಾಡಿದೆ. ಜಗತ್ತಿನಲ್ಲಿರುವಂತ 100 ದೇಶಗಳು ಆಲ್ರೆಡಿ ಏನಪ್ಪ ಅಂದ್ರೆ ಕೊಸೋವನ್ನು ಒಂದು ಗಣರಾಜ್ಯವನ್ನಾಗಿ ಆಲ್ರೆಡಿ ರೆಕಗ್ನೈಸೇಷನ್ ಅನ್ನ ಮಾಡಿದೆ. ನೋಡ್ರಿ ಯಾವ್ಯಾವ ದೇಶಗಳ ರೆಕಗ್ನೈಸೇಷನ್ ಅನ್ನ ಮಾಡಿದೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್, ಯುರೋಪಿಯನ್ ಯೂನಿಯನ್ ಮೆಂಬರ್ಸ್ ಮತ್ತೆ ಬೇರೆ ಬೇರೆ ದೇಶಗಳು ಇದನ್ನ ರೆಕಗ್ನೈಸೇಷನ್ ಮಾಡಿದವೆ. ಆದ್ರೆ ಸರ್ಬಿಯಾ ನೋಡ್ರಿ ಇದನ್ನ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಒಂದು ಸಾರ್ವಭೌಮತ್ವವಾದಂತ ರಾಷ್ಟ್ರ ಅಥವಾ ರಿಪಬ್ಲಿಕ್ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿಲ್ಲ. ಬದಲಾಗಿ ಇದನ್ನ ಏನಂತ ಕನ್ಸಿಡರ್ ಮಾಡಿದೆ ಅಂದ್ರೆ ಇದು ಈಗಲೂ ಕೂಡ ಏನಪ್ಪ ಅಂದ್ರೆ ಕೊಸೋವಾ ಅನ್ನೋ ಒಂದು ರಾಷ್ಟ್ರ ಸರ್ಬಿಯಾದ ಒಂದು ಭಾಗವಾಗಿದೆ ಅಂತ ಕನ್ಸಿಡರ್ ಮಾಡಿದೆ. ನೋಡ್ರಿ ಅವ್ರಿಗೆ ಗೊತ್ತು ಅವ್ರಿಗೆ ಯಾವುದೇ ತರನಂತ ಆಡಳಿತದ ಕಂಟ್ರೋಲ್ ಇಲ್ಲದೆ ಇದ್ರು ಕೂಡ ಅವ್ರು ಏನಂತ ಕನ್ಸಿಡರ್ ಮಾಡಿದೆ ಅಂದ್ರೆ ಇದು ನಮ್ಮ ಒಂದು ಭಾಗ, ಸರ್ಬಿಯಾದ ಭಾಗವಾಗಿದೆ ಅಂತ ಅವರು ಕನ್ಸಿಡರ್ ಮಾಡಿದೆ. ಜೊತೆಗೆ ನೋಡ್ರಿ ಸರ್ಬಿಯಾ ಈ ಕೊಸೋವಾ ಮೇಲೆ ಯಾಕಿಷ್ಟು ಹಿಡಿತವನ್ನ ಸಾಧಿಸುತ್ತೆ, ಯಾಕಿಷ್ಟು ಭಾಗವನ್ನ ಆಗ್ತಿದೆ ಅಂತೆ ಅಲ್ಲಿರುವಂತಹ ಐತಿಹಾಸಿಕ ಮಹತ್ವಕ್ಕೋಸ್ಕರ ನೋಡ್ರಿ ಅವರು ಈ ತರನಾಗಿ ಹೇಳ್ತಿದ್ದಾರೆ. ಸರ್ಬಿಯನ್ ಎಂಪೈರ್ ಏನಿದೆ ಅಥವಾ ಸರ್ಬಿಯನ್ ಸಾಮ್ರಾಜ್ಯ ಏನಿದೆಯಲ್ಲ, ಇದು ಕೊಸೋವಾದ ಮೇಲೆ ಯಾವಾಗ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳುತ್ತಪ್ಪ ಅಂದ್ರೆ 12th ಸೆಂಚುರಿಯಲ್ಲಿ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳುತ್ತೆ. ಇದಾದ್ಮೇಲೆ ನೋಡ್ರಿ ಈ ಕೊಸೋವಾ ಅನ್ನೋ ಒಂದು ರೀಸನ್ ಏನಾಗತ್ತಪ್ಪ ಅಂದ್ರೆ ಈ ಒಂದು ಸರ್ಬಿಯಾದ ರಾಜ್ಯದ ಒಂದು ಹಾರ್ಟ್ ಆಗುತ್ತೆ, ಹೃದಯ ಭಾಗವಾಗಿ ಮಾರ್ಪಡುತ್ತೆ. ಅದಾದ್ಮೇಲೆ ನೋಡ್ರಿ ಬಹಳಷ್ಟು ಏನಪ್ಪ ಅಂದ್ರೆ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಚರ್ಚಸ್ ಮತ್ತೆ ಮಾನ್ಸ್ಟರೀಸ್ ಏನ್ ಮಾಡ್ತಾರೆ ಅಂದ್ರೆ ಕೊಸೋವಾ ಭಾಗದಲ್ಲಿ ಬಿಲ್ಡ್ ಅನ್ನ ಮಾಡ್ತಾರೆ. ಸರ್ಬಿಯಾ ನೋಡ್ರಿ ಕೊಸೋವಾ ಏನ್ ಈ ಒಂದು ರೀಸನ್ ಇದೆಯಲ್ಲ, ಈ ಕೊಸೋವಾ ರೀಸನ್ ಅನ್ನ ಏನ್ ಮಾಡತ್ತಪ್ಪ ಅಂದ್ರೆ 1389 ನಡೆದಂತ ಒಟೋಮನ್ ಎಂಪೈರ್ ಜೊತೆಗೆ ನಡೆದಂತ ಯುದ್ಧದಲ್ಲಿ ಇದನ್ನ ಕಳೆದುಕೊಳ್ಳುತ್ತೆ. ಜೊತೆಗೆ ಅವರಿಗೆ 500 ವರ್ಷದವರೆಗೆ ಲೀಸ್ಗೋಸ್ಕರ ಈ ಒಂದು ಪ್ರದೇಶವನ್ನು ಅವರು ಬಿಟ್ಕೊಡ್ತಾರೆ. ಈ ಒಂದು ನೋಡ್ರಿ ಒಟೋಮನ್ ರೂಲ್ ಪ್ರಕಾರ ಅಥವಾ ಈ ಒಂದು ಒಟೋಮನ್ ಎಂಪೈರ್ ಆಡಳಿತದಲ್ಲಿ ನೋಡ್ರಿ ಇಲ್ಲಿರುವಂತಹ ಎಥ್ನಿಕ್ ಮತ್ತೆ ರಿಲಿಜಿಯಸ್ ಪ್ಯಾಲೆಸ್ ಏನಾಗತ್ತಪ್ಪ ಅಂದ್ರೆ ಶಿಫ್ಟ್ ಆಗುತ್ತೆ. ಅಂದ್ರೆ ಅಲ್ಲಿರುವಂತ ಈ ಒಂದು ಬುಡಕಟ್ಟು ಜನರಿರ್ಬೋದು ಅಥವಾ ಅಲ್ಲಿರುವಂತ ಧಾರ್ಮಿಕ ಭಾವನೆಗಳಿರ್ಬೋದು ಅಥವಾ ಧಾರ್ಮಿಕ ಒಂದು ಏನ್ ಇರುತ್ತಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ ಕೊಸೋವಾದಲ್ಲಿ ಏನಾಗತ್ತಪ್ಪ ಅಂದ್ರೆ ಮುಂಚೆ ಇದ್ದಂತ ಸರ್ಬಿಯಾ ಜನಾಂಗ ಹೋಗಿ ಅಲ್ಲಿ ಏನ್ ಬರ್ತಾರೆ ಅಂದ್ರೆ ಅಲ್ಬೇನಿಯಾ ಜನಾಂಗ ಜಾಸ್ತಿ ಆಗ್ತಾರೆ. ಜೊತೆಗೆ ಅವರ ಒಂದು ಧರ್ಮ ಯಾವ್ದಾಗಿರುತ್ತಂದ್ರೆ ಮುಸ್ಲಿಂ ಧರ್ಮವನ್ನು ಅವರು ಫಾಲೋ ಮಾಡ್ತಾರೆ, ಹಾಗಾಗಿ ಅವರೆಲ್ಲರೂ ಮುಸಲ್ಮಾನರಾಗಿರ್ತಾರೆ. ಅದಾದ್ಮೇಲೆ ನೋಡ್ರಿ ಐದು ಸೆಂಚುರಿಗಳಾದ್ಮೇಲೆ ಐದು ಒಂದೇನಪ್ಪ ಅಂದ್ರೆ ಶತಮಾನಗಳಾದ್ಮೇಲೆ ಕೊಸೋವಾ ಅನ್ನೋದು ಮತ್ತೆ ಏನಾಗುತ್ತೆ ಅಂದ್ರೆ ಸರ್ಬಿಯಾದ ಭಾಗ ಆಗುತ್ತೆ 20ನೇ ಸೆಂಚುರಿಯ ಮೊದಲನೇ ಭಾಗದಲ್ಲಿ, 20ನೇ ಶತಮಾನದ ಮೊದಲನೇ ಭಾಗದಲ್ಲಿ, ಜೊತೆಗೆ 2ನೇ ವರ್ಲ್ಡ್ ವಾರ್ ಆದ್ಮೇಲೆ. ಅದಾದ್ಮೇಲೆ ನೋಡ್ರಿ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಸರ್ಬಿಯಾದ ಒಂದು ಭಾಗವನ್ನಾಗಿ ಮಾಡ್ತಾರೆ ಅಥವಾ ಸರ್ಬಿಯಾದ ಒಂದು ಪ್ರೊವಿನ್ಸ್ ಆಗಿ ಇದನ್ನ ಮಾರ್ಪಾಡು ಮಾಡ್ತಾರೆ. ಬಟ್ ಅಲ್ಲಿ ಅವ್ರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಆಟೋನೋಮಿಯನ್ನ ಕೊಟ್ಟಿರ್ತಾರೆ, ಅಂದ್ರೆ ನೀವು ಆಡಳಿತವನ್ನ ನಡೆಸ್ಕೋಬಹುದು ಬಟ್ ಬದಲಾಗಿ ನೀವೇನಪ್ಪ ಅಂದ್ರೆ ಸರ್ಬಿಯಾದ ಒಂದು ಭಾಗವಾಗಿರ್ತೀರಿ ಅಂತ ಹೇಳ್ತಾರೆ. ಜೊತೆಗೆ ಇದೇನಾಗಿರುತ್ತಪ್ಪ ಅಂದ್ರೆ ಏನ್ 6 ರಿಪಬ್ಲಿಕ್ ಇರುತ್ತೆ ಯುಗೋಸ್ಲಿವಿಯಾದಲ್ಲಿ, ಏನ್ 6 ರಿಪಬ್ಲಿಕ್ ಇರುತ್ತಲ್ಲ ಆ ಯುಗೋಸ್ಲಿವಿಯಾದ 6 ರಿಪಬ್ಲಿಕ್ ಕೂಡ ಏನಪ್ಪ ಅಂದ್ರೆ ಈ ಕೊಸೋವಾ ರೀಸನ್ ಕೂಡ ಒಂದಾಗಿ ಮಾರ್ಪಡುತ್ತೆ. ಸರ್ಬಿಯಾಗೆ ನೋಡ್ರಿ ಈ ಒಂದು ಕೊಸೋವಾ ರೀಸನ್ ಏನಪ್ಪ ಅಂದ್ರೆ 5 ಶತಮಾನಗಳ ನಂತರ ಸಿಗುತ್ತಲ್ಲ, ಇದು ರೈಟ್ ಆಗಿದೆ ಮತ್ತೆ ನಮಗೆ ಸರಿಯಾದ ದಿಕ್ಕಿನಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಇದನ್ನ ರಿಟರ್ನ್ ಮಾಡಿದಾರೆ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗಿರುವಂತ ಸಮಸ್ಯೆ ಏನಿತ್ತಪ್ಪ ಅಂದ್ರೆ ಅಲ್ಲಿನ ಜನಾಂಗದ ಸಮಸ್ಯೆ ಆಗಿತ್ತು. ಯಾಕಂದ್ರೆ
ಮುಂಚೆ ಸರ್ಬಿಯನ್ ಪಾಪ್ಯುಲೇಷನ್ಸ್ ಇತ್ತು, ಕ್ರಿಶ್ಚಿಯನ್ಸ್ ಆಗಿತ್ತು. ಬಟ್ ಈಗ ಏನಪ್ಪ ಅಂದ್ರೆ ಅಲ್ಲಿ ಎಥ್ನಿಸಿಟಿ ಚೇಂಜ್ ಆಗಿ ಅಲ್ಬೇನಿಯನ್ ಜನಾಂಗ ಬಂದಿರುತ್ತೆ. ಅವರು ಆಲ್ಮೋಸ್ಟ್ 90% ಏನಾಗಿರುತ್ತೆ ಅಂದ್ರೆ ಮುಸ್ಲಿಮ್ಸ್ ಆಗಿರುತ್ತೆ. ಹಾಗಾಗಿ ನೋಡ್ರಿ ಇದನ್ನ ಅವ್ರೇನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅನ್ಫೇರ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಮುಂಚೆ ಅವ್ರದೇ ಆದಂತ ಜನಾಂಗ ಇತ್ತು, ಈಗ ಅವ್ರ ಜನಾಂಗ ಬಿಟ್ಟು ಬೇರೆ ಜನಾಂಗ ಬಂದಿರೋದ್ರಿಂದ ಆಡಳಿತ ನಡೆಸೋಕ್ಕೂ ಕೂಡ ಕಷ್ಟ ಆಗುತ್ತೆ. ಇದಾದ್ಮೇಲೆ 1980ರಲ್ಲಿ ನೋಡ್ರಿ ಕೊಸೋವೋದವ್ರು ಏನ್ ಮಾಡ್ತಾರೆ ಅಂದ್ರೆ ಕೊಸೋವೋದಲ್ಲಿರುವಂತಹ ಅಲ್ಬೇನಿಯಸ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಒಟ್ಟಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಗೆ ಸರ್ಬಿಯಾದಿಂದ ನಮ್ಗೆ ಏನಪ್ಪ ಅಂದ್ರೆ ಒಂದು ಆಡಳಿತ ಬೇಕು, ಅಥವಾ ಸರ್ಬಿಯಾದಿಂದ ನಮ್ಗೆ ಏನಾಗ್ಬೇಕಂದ್ರೆ ಸ್ವತಂತ್ರವಾಗಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ 1989ರಲ್ಲಿ ಸರ್ಬಿಯಾದ ಆಗಿನ ಒಂದು ಆಟೋಕ್ರಾಟಿಕ್ ಲೀಡರ್ ಆದಂತವರು ಸೊಲ್ಬೋಡಾನ್ ಮಿಲೋಸೆವಿಕ್ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಸರ್ಬಿಯಾ ನ್ಯಾಷನಲಿಸಂ ಅನ್ನ ಕುಸುವಾರಿಸಂ ಮೇಲೆ ಹೇರ್ತಾರೆ. ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಯಾವುದೇ ಅವರು ಆಟೋಕ್ರಾಟಿಕ್ ಆಗಿರೋದ್ರಿಂದ ನೋಡ್ರಿ ಅವರ ಒಂದು ಆಡಳಿತವನ್ನ ಅಲ್ಲಿ ಹೇರಿ ಕುಸುವಾದ ಏನು ಒಂದು ನ್ಯಾಷನಲಿಸಂ ಇದೆ ಅದನ್ನ ಕಿತ್ತಾಕ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಕುಸುವಾ ರೀಸನ್ ಅನ್ನ ತಮ್ಮ ಒಂದು ಹಿಡಿತದಲ್ಲಿ ಅವರು ತೆಗೆದುಕೊಳ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 1990ರಲ್ಲಿ ಕುಸುವಾ ಲಿಬರೇಷನ್ ಆರ್ಮಿ ಫಾರ್ಮ್ ಆಗುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಕುಸುವಾ ಆಲ್ಬೇನಿಯನ್ಸ್ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ಬಿಯಾದ ಅಧಿಕಾರದ ವಿರುದ್ಧ ಕುಸುವಾ ಭಾಗದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಇನ್ಸರ್ಜೆನ್ಸಿ ಅಥವಾ ಆಂತರಿಕ ದಂಗೆಯನ್ನ ಏರ್ಪಡಿಸ್ತಾರೆ. ಅದಕ್ಕೆ ಸರ್ಬಿಯಾದ ಆಡಳಿತ ಏನ್ ಮಾಡುತ್ತೆ ಅಂದ್ರೆ ರೆಸ್ಪಾಂಡ್ ಅನ್ನ ಮಾಡುತ್ತೆ. ಯಾವ ತರನಾಗಿ ರೆಸ್ಪಾಂಡ್ ಅನ್ನ ಮಾಡುತ್ತಪ್ಪ ಅಂದ್ರೆ ಏನ್ ಇವರು ದಂಗೆ ಇದ್ದಿರ್ತಾರಲ್ಲ ದಂಗೆ ವಿರುದ್ಧವಾಗಿ ಏನಪ್ಪ ಅಂದ್ರೆ ಹೆವಿ ಫೋರ್ಸ್ ಅನ್ನ ಅಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಹಾಗಾಗಿ ನೋಡ್ರಿ 1998-99ರಲ್ಲಿ ಏನಪ್ಪ ಅಂದ್ರೆ 13,000 ಜನರು ಸಾಯ್ತಾರೆ. ಈ 13,000 ಜನ ಏನ್ ಸಾಯ್ತಾರಲ್ಲ ಇದರಲ್ಲಿ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಅಥವಾ ಬಹಳಷ್ಟು ಜನರು ಏನಾಗಿರ್ತಾರೆ ಅಂದ್ರೆ ಅಲ್ಬೇನಿಯನ್ ಮುಸಲ್ಮಾನರ ಆಗಿರ್ತಾರೆ. ಇದಾದ್ಮೇಲೆ ನೋಡಿ ಏನಾಗುತ್ತೆ ನೋಡ್ರಿ ನೆಕ್ಸ್ಟ್ 1990ರಲ್ಲಿ ಏನಪ್ಪ ಅಂದ್ರೆ ನ್ಯಾಟೋ ನಾರ್ತ್ ಅಂಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಏನಪ್ಪ ಅಂದ್ರೆ ಇಂಟರ್ವ್ಯೂ ಅನ್ನ ಮಾಡ್ತಾರೆ, ಅವ್ರ ಏರ್ ರೈಟ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಸರ್ಬಿಯನ್ ಈ ಫೋರ್ಸ್ ಅಲ್ಲಿ ಇರುತ್ತೆ ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ವಿಮಾನದ ಮೂಲಕ ಬಾಂಬ್ ಅನ್ನ ಹಾಕಿ ಟಾರ್ಗೆಟ್ ಅನ್ನ ಮಾಡಿ ಅವ್ರನ್ನ ಇದು ಮಾಡ್ತಾರೆ. ಹಾಗಾಗಿ ಸರ್ಬಿಯನ್ ಫೋರ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಹೊಸ್ಟಿಲಿಟೀಸ್ ಅಂದ್ರೆ ವಿರೋಧದಿಂದ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕುಸುವಾ ರೀಸನ್ ಇಂದ ಹೊರಗಡೆ ಬರ್ತಾರೆ. ಇದಾದ್ಮೇಲೆ ನೋಡ್ರಿ ನ್ಯಾಟೋ ಫೋರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 50,000 ಜನನ ಪೀಸ್ ಕೀಪಿಂಗ್ ಫೋರ್ಸ್ ಆಗಿ ಇಡ್ತಾರೆ. ಅದು ಎಸ್ಪೆಷಲಿ ಏನಪ್ಪಾ ಅಂದ್ರೆ ತಾವೇ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲ್ಲ, ಬದಲಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ರೆಸೊಲ್ಯೂಷನ್ ಮೂಲಕ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್ 1244 ಪ್ರಕಾರ ಏನಪ್ಪ ಅಂದ್ರೆ ಟ್ರಾನ್ಸಿಷನ್ ಲೆಡ್ ಯುಎನ್ ಅಡ್ಮಿನಿಸ್ಟ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನೋಡ್ರಿ ಅಧಿಕಾರ ಹಸ್ತಾಂತರ ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಸರ್ಬಿಯಾದಿಂದ ಈಗ ಕುಸುವಾಗೇನು ಅಧಿಕಾರ ಹಸ್ತಾಂತರ ಮಾಡ್ಬೇಕಲ್ಲ, ಈ ಅಧಿಕಾರ ಹಸ್ತಾಂತರ ಮಾಡೋದಕ್ಕೋಸ್ಕರ ಒಂದು ಆಡಳಿತವನ್ನ ಅವರು ಫಾರ್ಮ್ ಅನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ 2008ವರೆಗೂ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಈ ಅಧೀನದಲ್ಲಿ ಏನಪ್ಪಾ ಅಂದ್ರೆ ಕುಸುವಾ ಆಡಳಿತವನ್ನ ನಡೆಸುತ್ತೆ. 2008ರಲ್ಲಿ ಏನ್ ಮಾಡತ್ತಂದ್ರೆ ಕುಸುವಾ ತನ್ನ ಸ್ವತಂತ್ರವನ್ನ ಘೋಷಿಸಿಕೊಳ್ಳುತ್ತೆ. ಸರ್ಬಿಯಾ ದೇಶದಿಂದ ಏನಪ್ಪಾ ಅಂದ್ರೆ ಕುಸುವಾ ತಾನು ಸ್ವತಂತ್ರ ದೇಶವಾಗಿದ್ದೀನಿ, ತಾನೊಂದು ಗಣರಾಜ್ಯವಾಗಿದ್ದೀನಿ ಅಂತೇಳಿ ತನ್ನ ಸ್ವತಂತ್ರತೆಯನ್ನ ಘೋಷಿಸಿಕೊಳ್ಳುತ್ತೆ. ಆದ್ರೆ ಸರ್ಬಿಯಾ ಇದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಆಕ್ಷನ್ಸ್ ಏನಿದೆ ಅಂದ್ರೆ ಕುಸುವಾ ಭಾಗ ತನ್ನ ಒಂದು ಪ್ರದೇಶದಿಂದ ಬೇರ್ಪಟ್ಟದನ್ನ ಏನ್ ಮಾಡತ್ತಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನಿದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚಾಲೆಂಜ್ ಅನ್ನ ಮಾಡ್ತಾರೆ. ಆದ್ರೆ ನೋಡ್ರಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಅಲ್ಲಿನ ಜಡ್ಜಸ್ ಏನ್ ಬರ್ತಾರೆ ಅಂದ್ರೆ ಈ ಒಂದು ಕುಸುವಾ ಡಿಕ್ಲರೇಷನ್ ಏನಿದೆ ಅಥವಾ ಕುಸುವಾದವ್ರ ಏನೊಂದು ಘೋಷಣೆಯನ್ನ ಮಾಡ್ಕೊಂಡಿದ್ದಾರಲ್ಲ ಇದು ಅಂತಾರಾಷ್ಟ್ರೀಯ ಕಾನೂನಿನ ವಿರುದ್ಧವಾಗಿಲ್ಲ, ಹಾಗಾಗಿ ಇವರ ಡಿಕ್ಲರೇಷನ್ ಕರೆಕ್ಟ್ ಆಗಿದೆ, ಇವರು ಏನ ಮಾಡ್ಬೋದು ಅಂದ್ರೆ ಗಣರಾಜ್ಯವನ್ನ ಮಾಡಿ ಆಡಳಿತವನ್ನ ನಡೆಸಬಹುದು ಅಂತೇಳಿ ಅವ್ರ ಪರವಾಗಿ ಅವರು ನ್ಯಾಯ ತೀರ್ಪನ್ನ ಕೊಡ್ತಾರೆ. ಹಾಗಾದ್ರೆ 2008ರ ಆದ್ಮೇಲೆ ಏನಾಯ್ತಪ್ಪ ಇಲ್ಲಿವರೆಗೂ ಏನಾಯ್ತು ಅಂದ್ರೆ ನೋಡ್ರಿ ಈಗ ನಾವು ನೋಡ್ಬೇಕಾದ್ರೆ ಇಲ್ಲಿ ಎಥ್ನಿಸಿಟಿ ಆಗಿ ಅಂದ್ರೆ ಜನಸಂಖ್ಯೆಯವಾಗಿ ಜನಾಂಗೀಯವಾಗಿ ಮೈನಾರಿಟಿ ಆಗಿರೋರು ಯಾರಪ್ಪ ಅಂದ್ರೆ ಈ ಒಂದು ಕುಸುವಾ ರೀಸನ್ ಅಲ್ಲಿ ಸೈಬೀರಿಯನ್ ಪಾಪ್ಯುಲೇಷನ್ ಅಥವಾ ಸರ್ಬಿಯಾ ಪಾಪ್ಯುಲೇಷನ್ ಸರ್ಬಿಯಾದ ಜನಾಂಗ ಏನಪ್ಪಾ ಅಂದ್ರೆ ಅವರು ಮೈನಾರಿಟಿ ಆಗಿದ್ದಾರೆ. ಅವ್ರೇನಂದ್ರೆ ಈ ಕುಸುವಾದ ಉತ್ತರ ಭಾಗದಲ್ಲಿ 50,000 ಜನಸಂಖ್ಯೆಯಲ್ಲಿ ಅವರು ವಾಸ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಉತ್ತರ ಭಾಗ ಏನಾಗಿದೆ ಅಂದ್ರೆ ಸರ್ಬಿಯಾದ ಒಂದು ಗಡಿ ಹತ್ರ ಇದೆ. ಈ ಗಡಿ ಹತ್ರ ಅವ್ರೇನಪ್ಪ ಅಂದ್ರೆ ತಾವು ವಾಸವನ್ನ ಮಾಡ್ತಾರೆ. ಎಷ್ಟು ಸಾವಿರ ಜನಸಂಖ್ಯೆಯಲ್ಲಿ ಇದ್ರೆ ಅಂದ್ರೆ 50,000 ಜನಸಂಖ್ಯೆಯಲ್ಲಿ ಇದ್ದಾರೆ. ಸೊ ಕುಸುವಾದ ಜನಸಂಖ್ಯೆಯನ್ನ ತೆಗೆದುಕೊಂಡ್ರೆ ಈ ಒಂದು ಸರ್ಬಿಯಾದ ಜನಸಂಖ್ಯೆ ನೋಡ್ರಿ ಒಟ್ಟು ಕುಸುವಾದ 5.3% ಪಾಪ್ಯುಲೇಷನ್ ಆಗುತ್ತೆ. ಅಂದ್ರೆ ಜನಸಂಖ್ಯೆಯಲ್ಲಿ ಇವರು ಪಾಲೆಷ್ಟಿದೆ ಅಂದ್ರೆ ಕುಸುವಾ ಭಾಗದಲ್ಲಿ 5.3% ಜನಸಂಖ್ಯೆ ಸರ್ಬಿಯಾ ಜನಾಂಗದ ಇದೆ. ಆಮೇಲೆ ನೋಡ್ರಿ ಈ ಒಂದು ಜನಾಂಗ ಏನಿದೆ ಅಲ್ಲ ಇವ್ರೇನಪ್ಪ ಅಂದ್ರೆ ಯಾವುದೇ ತರನಾಗಿ ಕುಸುವಾ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಈಗ ಕುಸುವಾ ರಾಜ್ಯ ನಡೆಸುವಂತ ಏನು ಸಂಸ್ಥೆಗಳಿದೆಯಲ್ಲ ಅವುಗಳನ್ನ ಅವರು ರೆಕಗ್ನೈಸ್ ಮಾಡೋದಿಲ್ಲ. ಜೊತೆಗೆ ನೋಡ್ರಿ ಅವರು ಏನ್ ಮಾಡ್ತಾರೆ ಅಂದ್ರೆ ತಮ್ಗೇನಾದ್ರೂ ಬೆನಿಫಿಟ್ಸ್ ಬೇಕಾಗಿದ್ರೆ ಅಥವಾ ಏನಾದ್ರೂ ಅಲವೆನ್ಸಸ್ ಬೇಕಾಗಿದ್ರೆ ಅವರು ಕುಸುವಾ ಬಜೆಟ್ ಇಂದ ರಿಸೀವ್ ಮಾಡಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಸರ್ಬಿಯಾದ ಬಜೆಟ್ ಇಂದ ಅವರಿಗೆ ಬೇಕಾದಂತ ಪೇ ಅಂಡ್ ಬೆನಿಫಿಟ್ಸ್ ಅನ್ನ ಅವರು ಇಸ್ಕೋತಾರೆ. ಜೊತೆಗೆ ನೋಡ್ರಿ ಅವರು ಯಾವುದೇ ತರನಾದ ಟ್ಯಾಕ್ಸ್ ಅನ್ನ ಏನಪ್ಪಾ ಅಂದ್ರೆ ಪ್ರೀಸ್ಟಾನಗೂ ಕಟ್ಟಲ್ಲ. ಪ್ರೀಸ್ಟಾನ ಅನ್ನೋದೇನಪ್ಪ ಅಂದ್ರೆ ಕುಸುವಾದ ಕ್ಯಾಪಿಟಲ್ ಆಗಿದ್ದಲ್ಲ ಇವ್ರಿಗೂ ಕಟ್ಟಲ್ಲ.
ಜೊತೆಗೆ ಸರ್ಬಿಯಾದ ಕ್ಯಾಪಿಟಲ್ ಆದಂತ ಬೆಲ್ಗ್ರೇಡ್ಗೂ ಕಟ್ಟಲ್ಲ. ಅಂದ್ರೆ ಇವ್ರೇನ್ ಮಾಡ್ತಿದಾರೆ ಅಂದ್ರೆ ತಮ್ಮ ಟ್ಯಾಕ್ಸ್ ಕಟ್ಟದಿರ್ಲಿ ಅಥವಾ ಇನ್ನೊಂದೇನಾದ್ರೂ ತೆರಿಗೆಗಳನ್ನ ಕಟ್ಟದಿದ್ರೆ ಅವರು ಒಂದು ಕುಸುವಾದ ರಾಜಧಾನಿಗೂ ಕಟ್ಟಲ್ಲ, ಇನ್ನೊಂದೇನಪ್ಪ ಅಂದ್ರೆ ಸರ್ಬಿಯಾದ ರಾಜಧಾನಿಗೂ ಕಟ್ಟಲ್ಲ. ಅಂದ್ರೆ ಇವರು ಎರಡೂ ಕಡೆ ಟ್ಯಾಕ್ಸ್ ಅನ್ನು ಕಟ್ಟೋದಿಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಇವರು ಕುಸುವಾ ನಡೆಸುವಂತ ಏನು ಸಂಸ್ಥೆಗಳಿದೆಯಲ್ಲ ಅವನ್ನ ರೆಕಗ್ನೈಸ್ ಮಾಡಲ್ಲ. ಬದಲಾಗಿ ಇವ್ರಿಗೇನಾದ್ರೂ ಪೇ ಅಂಡ್ ಅಲೌನ್ಸಸ್ ಬೇಕಾಗಿದ್ರೆ ಸರ್ಬಿಯಾದ ಬಜೆಟ್ ಇಂದ ಇವರು ಪಡಿತಾರೆ, ಬದಲಾಗಿ ಕುಸುವಾದ ಬಜೆಟ್ ಇಂದ ಇವರು ಪಡೆಯೋದಿಲ್ಲ. 2008 ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಕ್ಲಾಶಸ್ ಏನಾಗಿದೆ ಅಥವಾ ಗಲಾಟೆಗಳು ಏನಾಗಿದೆಯಲ್ಲ, ಇದಕ್ಕೆ ಎಲ್ಲಿ ಗಲಾಟೆಗಳಾಗಿದೆ ಅಂದ್ರೆ ಕುಸುವಾದ ಉತ್ತರ ಭಾಗದಲ್ಲಿ ಏನ್ ಗಲಾಟೆಗಳಾಗಿದೆಯಲ್ಲ, ಇದಕ್ಕೆ ಮುಖ್ಯ ಕಾರಣಗಳೇನಪ್ಪ ಅಂದ್ರೆ ಒಂದು ಅಲ್ಲಿ ಬದುಕುವಂತ ಸರ್ಬಿಯನ್ ಜನಾಂಗ ಏನಿದೆ ಇವ್ರು ಏನಪ್ಪ ಅಂದ್ರೆ ಕುಸುವಾದ ಪೊಲೀಸರ ಜೊತೆ ಜಗಳ ತೆಗ್ದಿರೋದು ಅಥವಾ ಅವ್ರ ಜೊತೆ ಕ್ಲಾಶ್ ಮಾಡ್ಕೊಂಡಿರೋದು, ಅಥವಾ ಅಲ್ಲಿರುವಂತ ಜನಾಂಗ ಏನಪ್ಪ ಅಂದ್ರೆ ಸರ್ಬಿಯಾ ಜನಾಂಗ, ಕುಸುವಾದಲ್ಲಿರುವಂತ ಸರ್ಬಿಯಾ ಜನಾಂಗ ಏನಂದ್ರೆ ಕುಸುವಾದ ಇಂಡಿಪೆಂಡೆಂಟ್ ಸ್ಟೇಟಸ್ ಅಥವಾ ಅಲ್ಲಿನ ರಾಜ್ಯವನ್ನ ಅಲ್ಲಿನ ದೇಶವನ್ನ ಅವರು ರೆಕಗ್ನೈಸ್ ಮಾಡದೇ ಇರೋದು. ಅಂದ್ರೆ ಈಗ ನೋಡ್ರಿ ಭಾರತದಲ್ಲಿ ಇಟ್ಕೊಂಡು ಭಾರತ ಒಂದು ಸ್ವತಂತ್ರ ರಾಷ್ಟ್ರವಲ್ಲ ಅಂತ ಹೇಳೋದೇನಿದೆಯಲ್ಲ, ಅದೇ ತರನಾಗಿ ಸರ್ಬಿಯಾ ಜನಾಂಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಕುಸುವಾದ ಉತ್ತರ ಭಾಗದಲ್ಲಿ ಇಟ್ಕೊಂಡು ಈ ಒಂದು ಕುಸುವಾ ಅನ್ನೋದ ಏನಪ್ಪಾ ಅಂದ್ರೆ ಸ್ವತಂತ್ರ ದೇಶವಲ್ಲ, ಇದು ಬದಲಾಗಿದೆ ಏನಪ್ಪಾ ಅಂದ್ರೆ ಸರ್ಬಿಯಾ ದೇಶ ಅಂತ ಹೇಳ್ತಿರೋದ್ರಿಂದ ಅಲ್ಲಿ ಅವ್ರ ಮಧ್ಯೆ ಏನಾಗ್ತಿದೆ ಅಂದ್ರೆ ಜಗಳಗಳು ಆಗ್ತಾ ಇದೆ. ಜೊತೆಗೆ ನೋಡ್ರಿ ಕುಸುವಾ ಅನ್ನೋದ್ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಮೆಂಬರ್ ಕಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವ್ದು ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ನೋಡ್ರಿ ಇವರು ಸರ್ಬಿಯಾದ ಅಪ್ರೂವಲ್ ತೆಗೆದುಕೊಳ್ಳದೆ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಮೆಂಬರ್ ಕಂಟ್ರಿ ಆಗೋದಕ್ಕೆ ಅಥವಾ ಸದಸ್ಯ ರಾಷ್ಟ್ರಗಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಈಗ ನೋಡ್ರಿ ಸರ್ಬಿಯಾ ಏನಿದೆ ಇವ್ರೇನಪ್ಪ ಅಂದ್ರೆ ಒಳ್ಳೆ ಒಂದು ಡಿಪ್ಲೊಮ್ಯಾಟಿಕ್ ರಿಲಯನ್ಸಸ್ ಅನ್ನ ಅಲಯನ್ಸಸ್ ಅನ್ನ ಯಾರ ಜೊತೆಗೆ ಹೊಂದಿದ್ದಾರೆ ಅಂದ್ರೆ ರಷ್ಯಾ ಮತ್ತೆ ಚೈನಾ ಜೊತೆಗೆ ಹೊಂದಿದ್ದಾರೆ. ಅಂದ್ರೆ ರಷ್ಯಾ ಮತ್ತೆ ಚೈನಾ ಇವೇನು ವಿಶ್ವಸಂಸ್ಥೆ ಐದು ಭದ್ರತಾ ಮಂಡಳಿಯ ಐದು ಸದಸ್ಯ ರಾಷ್ಟ್ರಗಳೇನಿದೆಯಲ್ಲ ಅದರಲ್ಲಿ ಎರಡು ರಾಷ್ಟ್ರಗಳಾದಂತ ರಷ್ಯಾ ಮತ್ತೆ ಚೈನಾ ಜೊತೆಗೆ ಒಳ್ಳೆಯ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅನ್ನ ಹೊಂದಿರೋದ್ರಿಂದ ಅವ್ರೇನ್ ಮಾಡಬಹುದು ಅಂದ್ರೆ ಈಗ ನೋಡ್ರಿ ಈ ತರದ ಸದಸ್ಯ ರಾಷ್ಟ್ರಕ್ಕೆ ಏನಾದ್ರೂ ಒಪ್ಪಿಗೆಯನ್ನ ಕೊಟ್ಟರೆ ಇವರೆರಡೂ ಕೂಡ ತಮ್ಮ ವೀಟೋವನ್ನ ಚಲಾಯಿಸಬಹುದು. ಹಾಗಾಗಿ ಸರ್ಬಿಯಾದ ಅಪ್ರೂವಲ್ ಇಲ್ಲದೆ ಈ ಒಂದು ಕುಸುವಾ ರೀಜನ್ ಏನಿದೆಯಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಆಗೋದಕ್ಕೆ ಸಾಧ್ಯನೇ ಇಲ್ಲ. 2011 ನೋಡ್ರಿ ಯುರೋಪಿಯನ್ ಯೂನಿಯನ್ ಮತ್ತೆ ಏನಪ್ಪಾ ಅಂದ್ರೆ ಯುಎಸ್ ಒಂದು ಏನ್ ಮಾಡ್ತಾವ ಅಂದ್ರೆ ಒಂದು ಮಾತುಕತೆಯನ್ನ ಸ್ಟಾರ್ಟ್ ಮಾಡ್ತಾವ. ಈ ಒಂದು ಏನು ಕಾನ್ಫ್ಲಿಕ್ಟ್ ಇದೆ ಯಾವ್ದ್ರ ಮೇಲೆ ಅಂದ್ರೆ ಸರ್ಬಿಯಾ ಮತ್ತೆ ಕುಸುವಾ ದೇಶಗಳ ಮಧ್ಯೆ ಏನ್ ಕಾನ್ಫ್ಲಿಕ್ಟ್ ಇದೆಯಲ್ಲ ಈ ಜಗಳವನ್ನ ಬಗೆಹರಿಸೋದಕ್ಕೆ ನೋಡ್ರಿ ಅವ್ರ ಒಂದೇನ್ ಮಾಡ್ತಾರೆ ಅಂದ್ರೆ ಪೀಸ್ ಟಾಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಯುರೋಪಿಯನ್ ಯೂನಿಯನ್ ಏನ್ ಮಾಡತ್ತಂದ್ರೆ ನೀವು ಎರಡೂ ದೇಶಗಳೇನಪ್ಪಾ ಅಂದ್ರೆ ಯುರೋಪಿಯನ್ ಯೂನಿಯನ್ ನ ಸದಸ್ಯ ರಾಷ್ಟ್ರಗಳಾಗಬಹುದು. ಯಾವಾಗ ಸದಸ್ಯ ರಾಷ್ಟ್ರಗಳಾಗಬಹುದು ಅಂದ್ರೆ ನಿಮ್ಮ ಬಾಹ್ಯವಾಗಿ ಅಥವಾ ದ್ವಿಪಕ್ಷೀಯವಾಗಿ ನಿಮ್ಮ ಏನು ಸಂಬಂಧಗಳು ಹಳಸೋಗಿದ್ದಿಲ್ಲ ಆ ಸಂಬಂಧಗಳನ್ನ ನೀವು ಸರಿಪಡಿಸಿಕೊಂಡಾಗ ಮಾತ್ರ, ದ್ವಿಪಕ್ಷೀಯವಾಗಿ ನೀವು ಇಬ್ರು ಚೆನ್ನಾಗಿದ್ದಾಗ ಮಾತ್ರ ಏನಂದ್ರೆ ಯುರೋಪಿಯನ್ ಯೂನಿಯನ್ ಅಥವಾ ಐರೋಪ್ಯ ಯೂನಿಯನ್ ಏನಪ್ಪಾ ಅಂದ್ರೆ ಸದಸ್ಯ ರಾಷ್ಟ್ರಗಳಾಗಬಹುದು ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ 2013 ಏನಂದ್ರೆ ಎರಡೂ ದೇಶಗಳು ಬ್ರೂಸ್ಲೆಸ್ ಅಗ್ರಿಮೆಂಟ್ ಗೆ ಬರುತ್ತೆ. ಸೊ ಈ ಬ್ರೂಸ್ಲೆಸ್ ಅಗ್ರಿಮೆಂಟ್ ಏನಪ್ಪಾ ಅಂದ್ರೆ ಯುರೋಪಿಯನ್ ಯೂನಿಯನ್ ಬ್ರೋಕರ್ ಮಾಡಿರುತ್ತೆ. ಈ ಎರಡು ಅಗ್ರಿಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಎರಡೂ ದೇಶಗಳು ಒಂದು ಅಗ್ರಿಮೆಂಟ್ ಗೆ ಬರುತ್ತೆ, ಅಲ್ಲಿ ನೋಡ್ರಿ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ತೆಗೆದುಕೊಳ್ಳುತ್ತೆ. ಏನ್ ಮೆಜರ್ಸ್ ಅನ್ನ ತೆಗೆದುಕೊಳ್ತಾರಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಸೈಬೀರಿಯಾ ಏನ್ ಮಾಡ್ಬೇಕಂದ್ರೆ ಕುಸುವಾ ಉತ್ತರ ಭಾಗದಲ್ಲಿ ಕೆಲವೊಂದಿಷ್ಟು ಪ್ಯಾರಲಲ್ ಸ್ಟ್ರಕ್ಚರ್ ಅನ್ನ ಏನ್ ರನ್ ಮಾಡ್ತಿದ್ದಾರೆ ಅಂದ್ರೆ ಕುಸುವಾ ದೇಶದಲ್ಲಿ ನೋಡ್ರಿ ಕುಸುವಾದ ಆಡಳಿತ ಇದ್ರು ಕೂಡ ಪ್ಯಾರಲ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಿದ್ದಾರೆ ಪ್ಯಾರಲ್ ಸ್ಟ್ರಕ್ಚರ್ ಏನ್ ಮಾಡ್ತಿದ್ರ ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕಂದ್ರೆ ತೆಗೆದು ಹಾಕ್ಬೇಕು ಉತ್ತರ ಭಾಗದಲ್ಲಿ. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಸೋಸಿಯೇಷನ್ ಆಫ್ ಸರ್ಬ್ ಮುನ್ಸಿಪಾಲಿಟೀಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ನೋಡ್ರಿ ಕುಸುವಾದ ಉತ್ತರ ಭಾಗದಲ್ಲಿ ನೋಡ್ರಿ 10 ಸರ್ಬ್ ಮೆಜಾರಿಟಿ ಮುನ್ಸಿಪಾಲಿಟೀಸ್ ಇದೆ. ಕುಸುವಾದ ಉತ್ತರ ಭಾಗದಲ್ಲಿ ಸರ್ಬಿಯನ್ ಜನಾಂಗದವ್ರು ನೋಡ್ರಿ 10 ಮುನ್ಸಿಪಾಲಿಟಿ ಭಾಗದಲ್ಲಿ ಮೆಜಾರಿಟಿ ಆಗಿದ್ದಾರೆ. ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಪ್ಯಾರಲಲ್ ಸ್ಟ್ರಕ್ಚರ್ ಬದಲಾಗಿ ಏನಪ್ಪ ಅಂದ್ರೆ ಅಸೋಸಿಯೇಷನ್ ಆಫ್ ಸರ್ಬ್ ಮುನ್ಸಿಪಾಲಿಟೀಸ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ ಜಾರಿಗೆ ತರಬೇಕು. ಇವುಗಳನ್ನ ಕಂಪ್ಲೀಟ್ ಆಗಿ ಯಾರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಆಡಳಿತ ಮಾಡ್ತಾರೆ ಅಂದ್ರೆ ಕುಸುವಾದವರು ಆಡಳಿತವನ್ನ ಮಾಡ್ತಾರೆ. ಆದ್ರೆ ನೋಡ್ರಿ ಈ ಅಗ್ರಿಮೆಂಟ್ ಏನಪ್ಪಾ ಅಂದ್ರೆ ಫುಲ್ಲಿ ಕಂಪ್ಲೀಟ್ ಆಗಿ ಇನ್ನೂವರೆಗೂ ಏನಪ್ಪಾ ಅಂದ್ರೆ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಹಾಗಾಗಿ ನೋಡ್ರಿ ಈ ಒಂದು ಸರ್ಬ್ ಪಾಪ್ಯುಲೇಷನ್ಸ್ ಏನಿದೆಯಲ್ಲ ಇವರು ಏನಪ್ಪಾ ಅಂದ್ರೆ ಈ ಒಂದು ಎಲೆಕ್ಷನ್ಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಕೊಟ್ಟರು ಕೂಡ ಏನಂದ್ರೆ ಈ ಗ್ರೌಂಡ್ ರಿಪೋರ್ಟ್ಸ್ ಅಲ್ಲಿ ನೋಡಿದಾಗ ಇದನ್ನ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಜುಲೈ 2022 ನೋಡ್ರಿ ಒಂದು ವೈಲೆಂಟ್ ಕ್ಲಾಶಸ್ ಆಗುತ್ತೆ. ಯಾಕೆ ಕ್ಲಾಶಸ್ ಆಗತ್ತಪ್ಪ ಅಂದ್ರೆ ಈ ಕುಸುವಾದ ಉತ್ತರ ಭಾಗ ಏನಿದೆಯಲ್ಲ ಇಲ್ಲಿ ಏನಾಗತ್ತಂದ್ರೆ ಕುಸುವಾದ ಅಥಾರಿಟೀಸ್ ನೋಡ್ರಿ ಸೈಬೀರಿಯನ್ ಡ್ರೈವರ್ಸ್ ಗೆ ಅಂದ್ರೆ ಯಾರು ಸರ್ಬಿಯನ್ ದೇಶದಿಂದ ಬರ್ತಿರ್ತಾರಲ್ಲ ಅಂತ ಸರ್ಬಿಯನ್ ಡ್ರೈವರ್ಸ್ ಗೆ ಏನ್ ಹೇಳ್ತಿರ ಅಂದ್ರೆ ನೀವು ಟೆಂಪರರಿ ಆಗಿ ನಮ್ಮ ದೇಶದಲ್ಲಿ ಇದ್ದಾಗ ಕುಸುವಾ ನಂಬರ್ ಪ್ಲೇಟ್ಸ್ ಅನ್ನ ಯೂಸ್ ಮಾಡ್ರಿ, ನಿಮ್ಮ ಗಾಡಿಗೆ ಕುಸುವಾದ ನಂಬರ್ ಪ್ಲೇಟ್ಸ್ ಅನ್ನ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡ್ರಿ ಕುಸುವಾದ ವೆಹಿಕಲ್ಸ್ ಏನಾದ್ರೂ ಸರ್ಬಿಯಾಗ ಹೋದ್ರೆ ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿನ ಅಥಾರಿಟಿ ಸರ್ಬಿಯನ್ ಅಥಾರಿಟಿ ಏನ್ ಮಾಡ್ತಾರೆ ಅಂದ್ರೆ ಕುಸುವಾದ ಗಾಡಿಗಳಿಗೆ ನೀವು ಸರ್ಬಿಯಾ ದೇಶಕ್ಕೆ ಬಂದಿದ್ರೆ ಸರ್ಬಿಯಂದು ಟೆಂಪರರಿ ನಂಬರ್ ಪ್ಲೇಟ್ ಏನ್ ಯೂಸ್ ಮಾಡ್ರಿ ಅಂತಾರಲ್ಲ
ಅದೇ ತರನಾಗಿ ಕುಸುವ ಅಥಾರಿಟೀಸ್ ಏನ್ ಮಾಡ್ತಾರೆ ಅಂದ್ರೆ ಸರ್ಬಿಯಾದ ಗಾಡಿಗಳು ಬಂದಾಗ ನೀವು ನಮ್ಮ ದೇಶದಲ್ಲಿದ್ದಾಗ ನಮ್ಮ ನಂಬರ್ ಪ್ಲೇಟ್ಸ್ ಅನ್ನ ಟೆಂಪರರಿಯಾಗಿ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಅಲ್ಲಿರುವಂತ ಎಥ್ನಿಕ್ ಅಂದ್ರೆ ಸರ್ಬ್ ಜನಾಂಗದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ತರದಲ್ಲಿ ಇದಕ್ಕೆ ಒಂದು ಪ್ರೊಟೆಸ್ಟ್ ಅಥವಾ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ನೋಡ್ರಿ ಅಲ್ಲೇನ್ ಎರಡು ದೇಶಗಳ ಮಧ್ಯೆ ಏನ್ ಬಾರ್ಡರ್ ಇರುತ್ತೆ, ಗಡಿ ಏನಿರುತ್ತೆ, ಎಂಟ್ರಿ ಪಾಯಿಂಟ್ ಏನಿರುತ್ತೆ ಅಂದ್ರೆ ಸರ್ಬಿಯಾ ಮತ್ತೆ ಕುಸುವಾ ದೇಶಗಳ ಮಧ್ಯೆ ಏನು ಒಂದು ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಇರುತ್ತಲ್ಲ ಇವುಗಳನ್ನ ಬ್ಲಾಕ್ ಮಾಡ್ತಾರೆ. ಸೊ ನೋಡ್ರಿ ಇವೆರಡೇ ಏನಪ್ಪ ಅಂದ್ರೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಯಾವುದಕ್ಕೋಸ್ಕರ ಅಂದ್ರೆ ಈ ಕುಸುವಾ ದೇಶದ ಜನತೆಗಿರುವಂತ ಎರಡೇ ಎಂಟ್ರಿ ಪಾಯಿಂಟ್ಗಳು ಯಾವುದಕ್ಕೋಸ್ಕರ ಅಂದ್ರೆ ನೋಡ್ರಿ ಅವರು ವೆಸ್ಟರ್ನ್ ಯುರೋಪ್ ಮತ್ತೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರವನ್ನ ಮಾಡಕ್ಕಿರುವಂತ ಎರಡೇ ಎರಡು ಎಂಟ್ರಿ ಪಾಯಿಂಟ್ ಎಲ್ಲಿದೆ ಅಂದ್ರೆ ಈ ಒಂದು ಸರ್ಬಿಯಾದ ಗಡಿಯಲ್ಲಿದೆ. ಈ ಗಡಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿನ ಸರ್ಬಿಯದ ಜನಾಂಗದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಲಾಕ್ ಮಾಡ್ತಾರೆ. ಯಾಕಂದ್ರೆ ಕುಸುವ ಅಥಾರಿಟೀಸ್ ಏನ್ ಹೇಳ್ತಾರೆ ಅಂದ್ರೆ ಟೆಂಪ್ರವರಿ ನಂಬರ್ ಪ್ಲೇಟ್ ಅನ್ನ ನೀವು ಹಾಕ್ರಿ ಅನ್ನೋದಕ್ಕೋಸ್ಕರ ಅದ್ರ ವಿರೋಧವಾಗಿ ಇದನ್ನ ಬಂದ್ ಮಾಡ್ತಾರೆ. ಈ ಒಂದು ಜಗಳಗಳು ಏನಿರುತ್ತಲ್ಲ ಮತ್ತೆ ಇದೇನಾಗತ್ತಪ್ಪ ಅಂದ್ರೆ ಡಿಸೆಂಬರ್ ಅಲ್ಲಿ ಎಸ್ಕಲೇಟ್ ಆಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಅವಾಗ ನೋಡ್ರಿ ಕುಸುವಾ ಸರ್ಬ್ಸ್ ಏನ್ ಮಾಡ್ತಾರೆ ಅಂದ್ರೆ ಕುಸುವಾ ಉತ್ತರ ಭಾಗದಲ್ಲಿರುವಂತ ಏನ್ ಸರ್ಬ್ಸ್ ಇದಾರೆ ಅಥವಾ ಸರ್ಬ್ ಜನಾಂಗದವ್ರು ಇದಾರಲ್ಲ ಮತ್ತಷ್ಟು ಬ್ಯಾರಿಗೇಟ್ ಗಳನ್ನ ಹೇಳ್ತಾರೆ. ಜೊತೆಗೆ ಸರ್ಬಿಯಾ ಏನ್ ವಾರ್ನಿಂಗ್ ಅನ್ನ ಮಾಡುತ್ತಂದ್ರೆ ನಾವು ಈ ಗಡಿಗೋಸ್ಕರ ಅಥವಾ ಈ ಒಂದು ಗಡಿ ಏನ್ ಯುದ್ಧ ಆಗ್ತಿದೆಯಲ್ಲ ಇಲ್ಲಿ ನಾವು ಯುದ್ಧ ಮಾಡಕ್ಕೆ ರೆಡಿ ಇದ್ವಿ, ನಮ್ಮ ಟ್ರೂಪ್ಸ್ ಕೂಡ ರೆಡಿ ಇದೆ ಅಂತ ಅವರು ಹೇಳ್ತಾರೆ. ಇತ್ತೀಚೆಗೆ ಕಾನ್ಫ್ಲಿಕ್ಟ್ ಗೆ ಏನ್ ಕಾರಣಗಳು ಅಂತಂದ್ರೆ ನೋಡ್ರಿ ಈ ವರ್ಷ ಏಪ್ರಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಕುಸುವಾದಲ್ಲಿ ಮೇಯರ್ ಎಲೆಕ್ಷನ್ಸ್ ಆಗುತ್ತೆ ಮುನ್ಸಿಪಾಲಿಟೀಸ್ ಅಲ್ಲಿ. ಈ ಎಲೆಕ್ಷನ್ಸ್ ಏನಪ್ಪಾ ಅಂದ್ರೆ ಆ ಉತ್ತರ ಭಾಗದಲ್ಲಿ ಇರುವಂತ ಸರ್ಬ್ ಜನಾಂಗದವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಬಹಿಷ್ಕಾರವನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಈ ಒಂದು ಕುಸುವಾದ ಉತ್ತರ ಭಾಗದಲ್ಲಿರುವಂತ ಮುನ್ಸಿಪಾಲಿಟಿಗಳಲ್ಲಿ ಏನಪ್ಪಾ ಅಂದ್ರೆ ಕೇವಲ 3% ಟರ್ನ್ಔಟ್ ಆಗುತ್ತೆ. ಹಾಗಾಗಿ ನೋಡ್ರಿ ಅಲ್ಲಿರುವಂತ ಅಲ್ಬೇನಿಯನ್ ಜನರು ಏನಾಗ್ತಾರೆ ಅಂದ್ರೆ ಮೇಯರ್ ಆಗಿ ಎಲೆಕ್ಟ್ ಆಗ್ತಾರೆ ಈ ಒಂದು ಮುನ್ಸಿಪಾಲಿಟೀಸ್ ಅಲ್ಲಿ. ಜೊತೆಗೆ ನೋಡ್ರಿ 2022ರಲ್ಲಿ ಏನಪ್ಪಾ ಅಂದ್ರೆ ಪ್ರೊಟೆಸ್ಟ್ ಮಾಡ್ಬೇಕಾರೆ ಕುಸುವಾದಲ್ಲಿ ಏನ್ ನೀವು ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡ್ರಿ ಅಂತ ಹೇಳಿದ್ರಲ್ಲ ಅಂದ್ರೆ ಸರ್ಬಿಯಾದ ಏನ ದೇಶದ ಗಾಡಿಗಳು ಬಂದ್ರೆ ನೀವು ನಂಬರ್ ಪ್ಲೇಟ್ ಚೇಂಜ್ ಮಾಡ್ರಿ ಅಂತ ಹೇಳಿದ್ರಲ್ಲ ಅದನ್ನ ಅದಕ್ಕೋಸ್ಕರ ಅದ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ನೋಡ್ರಿ ಜುಲೈ 2022ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿರುವಂತ ಸರ್ಬ್ ಜನಾಂಗದ ಮೇಯರ್ಸ್ ಇರ್ಬೋದು, ಮುನ್ಸಿಪಾಲಿಟೀಸ್ ಅಲ್ಲಿರುವಂತ ಸರ್ಬ್ ಜನದ ಮೇಯರ್ಸ್ ಇರ್ಬೋದು ಅಥವಾ ಸ್ಥಳೀಯ ನ್ಯಾಯಾಧೀಶರು ಇರ್ಬೋದು ಇನ್ಕ್ಲೂಡಿಂಗ್ ಸ್ಥಳೀಯ ನ್ಯಾಯಾಧೀಶರು ಇರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ 600 ಪೊಲೀಸ್ ಆಫೀಸರ್ ಏನ್ ಮಾಡಿದ್ರು ಅಂದ್ರೆ ರಿಸೈನ್ ಅನ್ನ ಮಾಡಿದ್ರು. ಹಾಗಾಗಿ ನವೆಂಬರ್ ಅಲ್ಲಿ ರಿಸೈನ್ ಅನ್ನ ಮಾಡಿದ್ರು. ಹಾಗಾಗಿ ನೋಡ್ರಿ ಈ ಒಂದು ಪೋಸ್ಟ್ ಗಳಿಗೆ ಏನ್ ಮಾಡಿದ್ರು ಅಂದ್ರೆ ಹೊಸ ಎಲೆಕ್ಷನ್ಸ್ ಅಥವಾ ಫ್ರೆಶ್ ಎಲೆಕ್ಷನ್ ಹೆಲ್ಡ್ ಮಾಡಲಾಗಿತ್ತು. ಇದಾದ್ಮೇಲೆ ನೋಡ್ರಿ ಕಳೆದ ಒಂದು ವಾರದಿಂದ ಏನಾಗ್ತಿದೆ ಅಂದ್ರೆ ಈ ಕುಸುವಾ ಪೊಲೀಸರ ಸಹಾಯದಿಂದ ಏನಪ್ಪಾ ಅಂದ್ರೆ ಅಲ್ಬೇನಿಯನ್ ಮೇಯರ್ಸ್ ಏನಿದಾರಲ್ಲ ಇವರು ಉತ್ತರ ಕುಸುವಾದ ಭಾಗದಲ್ಲಿ ಅಂದ್ರೆ ಎಲ್ಲಿ ಸರ್ಬಿಯನ್ ಜನಾಂಗ ಜಾಸ್ತಿ ಆಗಿದೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಆಫೀಸ್ ಅನ್ನ ತೆಗೆದುಕೊಳ್ಳಕ್ ಹೋಗ್ತಾರೆ ಅಥವಾ ಇನ್ಚಾರ್ಜ್ ಅನ್ನ ತೆಗೆದುಕೊಳ್ಳಕ್ ಹೋಗ್ತಾರೆ. ಅವರು ನೋಡ್ರಿ ಯಾವಾಗ ತಾವು ಅಧಿಕಾರವನ್ನ ಸ್ವೀಕರಿಸಕ್ ಹೋಗ್ತಾರಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಸರ್ಬ್ ಜನಾಂಗದವರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸೊ ನೋಡ್ರಿ ಈ ಒಂದು ಮೂವ್ ಏನಿದೆ ಅಂದ್ರೆ ಕುಸುವಾ ಜನಾಂಗವನ್ನ ಅಲ್ಲಿ ಕುಸುವಾ ಉತ್ತರ ಕುಸುವಾ ಭಾಗದಲ್ಲಿ ಏನಪ್ಪಾ ಅಂದ್ರೆ ಅಲ್ಬೇನಿಯನ್ ಮೆಂಬರ್ಸ್ ಅನ್ನ ಇನ್ಸ್ಟಾಲ್ ಮಾಡೋದೇನಪ್ಪ ಅಂದ್ರೆ US ಮತ್ತೆ ಆ ಒಂದು ಅಲೈನ್ಸಸ್ ಏನಿದೆಯಲ್ಲ ಅವರು ಮಾಡಿರುವಂತ ಒಂದು ಪಿತೂರಿ ಅಂತೇಳಿ ಸರ್ಬ್ ಜನಾಂಗ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರೇನ್ ಹೇಳ್ತಿದ್ರು ಅಂದ್ರೆ ಈ ಕುಸುವಾದ ರಾಜಧಾನಿ ಆದಂತ ಪ್ರಿಸ್ಟಾನ ಅಂದ್ರೆ ನೋಡ್ರಿ ಕುಸುವಾದ ಉತ್ತರ ಭಾಗದಲ್ಲಿರುವಂತ ಸರ್ಬ ಜನಾಂಗದವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಿಸ್ಟಾನ ಅವರು ರೆಕಗ್ನೈಸ್ ಮಾಡೋದಿಲ್ಲ, ಆ ಪ್ರಿಸ್ಟಾನ ರೀಇನ್ಸ್ಟಾಲ್ ಮಾಡಕ್ ಬಂದಿದ್ದಾರೆ ಅಂತೇಳಿ ಇದನ್ ಮಾಡ್ತಾರೆ. ಹಾಗಾಗಿ ನೋಡ್ರಿ ಮೇ 29ರಲ್ಲಿ ಮತ್ತೆ ಏನಾಗತ್ತಪ್ಪ ಅಂದ್ರೆ ಒಂದು ಹಿಂಸಾಚಾರಕವಾದಂತ ಕ್ಲಾಶಸ್ ಆಗುತ್ತೆ, ಅದು ಈ ಒಂದು ನ್ಯಾಟೋ ಸೋಲ್ಜರ್ಸ್ ಮತ್ತೆ ಸರ್ಬ್ ಪ್ರೊಟೆಸ್ಟರ್ ಮಧ್ಯೆ. ಹಾಗಾದ್ರೆ ಇಲ್ಲಿವರೆಗೂ ಏನಾಗಿದೆ ರೆಸೊಲ್ಯೂಷನ್ ಗಳು ಏನಾಗಿದೆ ಅಂದ್ರೆ ನೋಡ್ರಿ ಇಲ್ಲಿವರೆಗೂ ಡೈಲಾಗ್ಸ್ ಏನಪ್ಪಾ ಅಂದ್ರೆ 30 ಸರಿ ಆಗಿದೆ, ಅದು ಸಮ್ ಟೈಮ್ ಟೆಕ್ನಿಕಲ್ ಇರ್ಬೋದು, ಸಮ್ ಟೈಮ್ ಏನಪ್ಪಾ ಅಂದ್ರೆ ಪೊಲಿಟಿಕಲ್ ಅಗ್ರಿಮೆಂಟ್ ಗಳ ಒಪ್ಪಂದಗಳಾಗಿದೆ, ಅದು ಕೂಡ ಸರ್ಬಿಯಾ ಮತ್ತೆ ಕುಸುವಾದ ಮಧ್ಯೆ. ನೋಡ್ರಿ 2015ರಿಂದ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ, ಬಿಟ್ರೆ ಯಾವುದೇ ತರನಂತ ಪ್ರೋಗ್ರೆಸ್ ಇಲ್ಲಿ ಕಂಡು ಬಂದಿಲ್ಲ. 2018ರಲ್ಲಿ ನೋಡ್ರಿ ಕುಸುವಾದ ಪ್ರೆಸಿಡೆಂಟ್ ಆದಂತ ಆಗಿನ ಕುಸುವಾದ ಪ್ರೆಸಿಡೆಂಟ್ ಆದಂತ ತಾಚಿ ಮತ್ತೆ ಸರ್ಬಿಯಾದ ಪ್ರೆಸಿಡೆಂಟ್ ಆದಂತ ಅಲೆಕ್ಸಾಂಡರ್ ವಿಚಿಕ್ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ರಪೋಸಲ್ ನ ಮಾಡ್ತಾರೆ. ಏನ್ ಪ್ರಪೋಸಲ್ ಮಾಡ್ತಾರೆ ಅಂದ್ರೆ ನಮ್ಮ ಮಧ್ಯೆ ಏನ್ ಗಡಿಗಳಿದೆಯಲ್ಲ ಆ ಗಡಿಗಳನ್ನ ಮತ್ತೆ ನಾವೇನ್ ಮಾಡೋಣ ಅಂದ್ರೆ ರೀಡ್ರಾ ಮಾಡೋಣ. ಇದರಿಂದ ಏನಪ್ಪಾ ಅಂದ್ರೆ ಸರ್ಬ್ ಜನಾಂಗ ಜಾಸ್ತಿ ಇರುವಂತ ಕೆಲವೊಂದಿಷ್ಟು ಏರಿಯಾಸ್ ಸರ್ಬಿಯಾಸ್ ಹೋಗುತ್ತೆ, ಕುಸುವಾ ಜನಾಂಗ ಜಾಸ್ತಿ ಇರುವಂತ ಕೆಲವೊಂದಿಷ್ಟು ಏರಿಯಾಸ್ ಕುಸುವಾಗ ಹೋಗುತ್ತೆ. ಈ ತರನಾಗಿ ನಾವೇನಪ್ಪಾ ಅಂದ್ರೆ ಎರಡೂ ದೇಶಗಳ ಮಧ್ಯೆ ಬೌಂಡ್ರಿನ ರೀಡ್ರಾ ಮಾಡೋಣ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎರಡೂ ದೇಶಗಳ ಮಧ್ಯೆ ಏನೀಗ ಈ ಒಂದು ಸಮಸ್ಯೆಗಳು ತಲೆದೋರ್ತಿದೆಯಲ್ಲ ಆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಯುರೋಪಿಯನ್ ಯೂನಿಯನ್ ಏನ್ ಮಾಡುತ್ತಂದ್ರೆ ಈ ಒಂದು
ಪ್ರಪೋಸಲ್ ಅನ್ನ ಅವ್ರು ಒಪ್ಪೋದಿಲ್ಲ, ಬದಲಾಗಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಪ್ರಪೋಸಲ್ ಅನ್ನ ಒಪ್ಪಿದ್ರೆ ಇದೇ ತರನ ಅಂತ ಟೆರಿಟೋರಿಯಲ್ ಕ್ಲೇಮ್ಸ್ ಏನಪ್ಪ ಅಂದ್ರೆ ಐರೋಪ್ಯ ದೇಶಗಳ ಸುತ್ತಲೂ ಇದೆ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಎಷ್ಟು ದೇಶಗಳಿದೆಯಲ್ಲ ಎಲ್ಲಾ ದೇಶಗಳ ಮಧ್ಯನೂ ಕೂಡ ಏನಪ್ಪ ಅಂದ್ರೆ ನಾವು ಮತ್ತೆ ರೀಡ್ರಾ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಈ ಒಂದು ಒಪ್ಪಿಗೆಗೆ ಒಂದು ಅನುಮತಿಯನ್ನ ಕೊಡಲ್ಲ ಅಂತ ಅವರು ಹೇಳ್ತಾರೆ. ಈ ಮಾತುಕತೆಗಳು ನೋಡ್ರಿ 2018ರಲ್ಲಿ ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ. ಯಾಕಂದ್ರೆ ಕುಸುವಾ ರೀಸನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕುಸುವಾ ದೇಶದವ್ರು ನೋಡ್ರಿ ಸರ್ಬಿಯಾನಿಂದ ಏನು ಈ ಒಂದು ಸರಕುಗಳು ಬರುತ್ತಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ 100% ತೆರಿಗೆಯನ್ನ ಇಂಪೋಸ್ ಮಾಡ್ತಾರೆ. ಇದಕ್ಕೆ ರೆಸ್ಪಾನ್ಸ್ ಆಗಿ ನೋಡ್ರಿ ಈ ಸರ್ಬಿಯನ್ ಜನಾಂಗದವ್ರು ಏನ್ ಮಾಡ್ತಾರೆ ಅಂದ್ರೆ ಕುಸುವಾದ ಇಂಟರ್ಪೋಲ್ ಮೆಂಬರ್ಸ್ ಏನಿರುತ್ತಲ್ಲ ಅವುಗಳನ್ನ ಬ್ಲಾಕ್ ಮಾಡ್ತಾರೆ. ಈ ವರ್ಷ ಮಾರ್ಚ್ ಅಲ್ಲಿ ನೋಡ್ರಿ ಯುರೋಪಿಯನ್ ಯೂನಿಯನ್ ದವರು ಒಂದು ಒಪ್ಪಂದವನ್ನ ಮಾಡ್ತಾರೆ, ಅದಕ್ಕೆ ಸರ್ಬಿಯಾ ಮತ್ತೆ ಕುಸುವಾ ಎರಡೂ ದೇಶಗಳ ಏನಪ್ಪ ಅಂದ್ರೆ ಒಪ್ಪಿಗೆ ಮಾಡ್ತವೆ ಅಂದ್ರೆ ಒಪ್ಪಿಗೆಯನ್ನ ಸೂಚಿಸ್ತವೆ. ಏನಿಲ್ಲಿ ಒಂದು ಒಪ್ಪಂದವನ್ನ ಮಾಡ್ತಾರೆ ಅಂದ್ರೆ ಫಸ್ಟ್ ನೋಡ್ರಿ ಈ ಬೆಲ್ಗ್ರೇಡ್ ಅಂದ್ರೆ ಈ ಒಂದು ಸರ್ಬಿಯಾದ ರಾಜಧಾನಿ ಏನಿದೆ ಬೆಲ್ಗ್ರೇಡ್, ಅವ್ರು ಏನ್ ಮಾಡ್ಬೇಕಂದ್ರೆ ಸರ್ಬಿಯಾದವ್ರು ಏನ್ ಮಾಡ್ಬೇಕಂದ್ರೆ ಈ ಕುಸುವಾ ಕ್ಯಾಂಡಿಡೇಚರ್ ಏನಿದೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಅಲ್ಲಿ ನೀವೇನಪ್ಪ ಅಂದ್ರೆ ಯಾವ್ದೇ ತರನಂತ ಲಾಬಿಂಗ್ ಅನ್ನ ಮಾಡಬಾರ್ದು, ಇವ್ರು ಬೇಕು ಅವ್ರು ಬೇಕು ಅನ್ನೋ ಲಾಬಿಂಗ್ ಅನ್ನ ಮಾಡಬಾರ್ದು, ನಿಲ್ಲಿಸ್ಬೇಕು. ಇನ್ಕ್ಲೂಡಿಂಗ್ ಯುನೈಟೆಡ್ ನೇಷನ್ಸ್ ಅಲ್ಲೂ ಕೂಡ ನೀವು ಇವ್ರಿಗೆ ಬರೋದಕ್ಕೆ ಅವಕಾಶವನ್ನು ಮಾಡ್ಬೇಕು, ಅದ್ ಬಿಟ್ಟು ನೀವು ಅವ್ರಿಗೆ ಬರದೇ ಇರೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಕುಸುವಾದವ್ರು ಏನೀಗ ತಾವು ಕುಸುವಾ ರೀಸನ್ ಗೆ ಅಥವಾ ಕುಸುವಾ ದೇಶದವ್ರಿಗೆ ನೋಡ್ರಿ ವಿಶ್ವಸಂಸ್ಥೆಯಲ್ಲಿ ಯಾರು ಅವಕಾಶವನ್ನ ಮಾಡ್ಕೊಡ್ತಿಲ್ಲ ಅಂದ್ರೆ ಈ ಸರ್ಬಿಯನ್ ಏನ ಅವಕಾಶವನ್ನ ಮಾಡ್ಕೊಡ್ತಿರಲ್ಲ ಅದನ್ನ ಅವಕಾಶವನ್ನ ಮಾಡ್ಕೊಡ್ಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಅಲ್ಲಿ ಇವ್ರಗಳನ್ನು ನೀವು ಬ್ಲಾಕ್ ಮಾಡಬಾರ್ದು, ಬದಲಾಗಿ ವೆಲ್ಕಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಬದಲಾಗಿ ನೋಡ್ರಿ ಕುಸುವಾ ದೇಶದವ್ರು ಏನ್ ಮಾಡ್ಬೇಕಂದ್ರೆ ಉತ್ತರ ಭಾಗದಲ್ಲಿ ಏನು ಸರ್ಬ್ ಜನಸಂಖ್ಯೆ ಜಾಸ್ತಿ ಇರುವಂತ ಜನಾಂಗದವರು ಜಾಸ್ತಿ ಇರುವಂತ ಮುನಿಸಿಪಾಲಿಟೀಸ್ ಇದಾರಲ್ಲ ಅವ್ರ ಜೊತೆಗೆ ನೀವೇನ್ ಮಾಡ್ಕೋಬೇಕಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಎರಡೂ ಕಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೆಪ್ರೆಸೆಂಟೇಟಿವ್ ಆಫೀಸ್ ಅನ್ನ ತೆಗಿಬೇಕು. ಅಂದ್ರೆ ಸರ್ಬಿಯಾ ದೇಶದಲ್ಲಿ ಕುಸುವಾ ದೇಶದ ರೆಪ್ರೆಸೆಂಟೇಟಿವ್ ಆಫೀಸ್, ಕುಸುವಾ ದೇಶದಲ್ಲಿ ನೋಡ್ರಿ ಸರ್ಬಿಯಾ ದೇಶದ ರೆಪ್ರೆಸೆಂಟೇಟಿವ್ ಆಫೀಸ್ ಅನ್ನ ತೆಗಿಬೇಕು. ಜೊತೆಗೆ ಅಲ್ಲಿ ಏನ್ ಜಗಳಗಳಾಗತ್ತಲ್ಲ ಆ ಜಗಳಗಳಿರ್ಬೋದು, ಎಥನಿಕ್ ಕಾನ್ಫ್ಲಿಕ್ಟ್ ಇರ್ಬೋದು, ಅದನ್ಗಳನ್ನ ನೀವೇನಪ್ಪ ಅಂದ್ರೆ ಸೊಲ್ಯೂಷನ್ ಅನ್ನ ಕೊಡ್ಬೇಕಂತ ಹೇಳ್ತಾರೆ. ಆದ್ರೆ ನೋಡ್ರಿ ಎರಡೂ ದೇಶಗಳು ಏನಪ್ಪ ಅಂದ್ರೆ ಈ ಒಂದು ಒಪ್ಪಂದಕ್ಕೆ ಏನಂದ್ರೆ ಸಹಿಯನ್ನ ಮಾಡಲ್ಲ, ಬದಲಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಸಹಿಯನ್ನ ಮಾಡದೆ ಹೊರಗಡೆ ನಡೀತಾರೆ. ಜೊತೆಗೆ ನೋಡ್ರಿ ಕುಸುವಾ ದೇಶದ ಪ್ರಧಾನಮಂತ್ರಿಗಳಾದಂತ ಅಲ್ಬಿನ್ ಕುರ್ತಿ ಇವ್ರಿಗೆ ಏನ್ ಮಾಡತ್ತಪ್ಪ ಅಂದ್ರೆ ಆ ದೇಶದ ವಿರೋಧ ವ್ಯಕ್ತಪಡಿಸುತ್ತೆ, ಆ ದೇಶದ ಜನರು ಏನ್ ಮಾಡ್ತಾರೆ ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನೀವೇನು ಈ ಒಂದು ಒಪ್ಪಂದಕ್ಕೆ ಹೋಗಿದ್ರಲ್ಲ ಅಲ್ಲಿ ತುಂಬಾ ಅಸರ್ಟಿವ್ ಆಗಿರ್ಲಿಲ್ಲ, ಅಂದ್ರೆ ನಮ್ಮ ಒಂದು ಮಹತ್ವವನ್ನ ತಿಳಿಸ್ಲಿಲ್ಲ ಅಂತ ಹೇಳ್ತಾರೆ. ಅದೇ ತರ ನೋಡ್ರಿ ಸರ್ಬಿಯಾದ ಪಾಪ್ಯುಲೇಸ್ ಲೀಡರ್ ಆದಂತ ಮಿಸ್ಟರ್ ಓಕಿಕ್ ಅಲೆಕ್ಸಾಂಡರ್ ಒಚಿಕ್ ಏನಿದಾರಲ್ಲ ಇವರು ಕೂಡ ಕ್ರಿಟಿಸೈಸ್ ಮಾಡ್ತಾರೆ. ಯಾಕಂದ್ರೆ ನೀವು ನಮ್ಮ ದೇಶವನ್ನ ಕಾಂಪ್ರಮೈಸ್ ಮಾಡ್ತಿದ್ರೆ ನೀವು ಕೂಡ ಎಫೆಕ್ಟಿವ್ ಆಗಲ್ಲ ಏನಪ್ಪ ಅಂದ್ರೆ ಒಪ್ಪಂದವನ್ನ ಮಾಡ್ತಿಲ್ಲ ಅಂತ ಹೇಳಿ ಎರಡೂ ಸೈಡ್ ಕ್ರಿಟಿಸಿಸಮ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಎರಡೂ ದೇಶಗಳ ಮಧ್ಯೆ ಏನು ಮಾತುಕತೆ ಇತ್ತಲ್ಲ ಆ ಮಾತುಕತೆ ಸಂಪೂರ್ಣವಾಗಿ ನಿಂತು ಬಿಟ್ಟಿದೆ. ಯಾಕಂದ್ರೆ ಎರಡೂ ದೇಶಗಳ ನೋಡ್ರಿ ಈಗೇನ್ ತಿಳ್ಕೊಂಡಿದ್ದಾವೆ ಅಂದ್ರೆ ಯುರೋಪಿಯನ್ ಯೂನಿಯನ್ ಎಷ್ಟು ಸೀರಿಯಸ್ನೆಸ್ ಇದೆ, ಯಾವ್ದ್ರ ಬಗ್ಗೆ ಸೀರಿಯಸ್ನೆಸ್ ಇದೆ ಅಂದ್ರೆ ಅವ್ರಿಗೇನು ಮೆಂಬರ್ಶಿಪ್ ಕೊಡ್ಬೇಕಲ್ಲ, ಸದಸ್ಯ ರಾಷ್ಟ್ರಗಳಿಗೆ ಕೊಡ್ಬೇಕಲ್ಲ, ಎಷ್ಟು ಸೀರಿಯಸ್ನೆಸ್ ಇದೆ ಅಂತ ತಿಳ್ಕೊಂಡಿದ್ದಾವೆ. ಯಾಕಂದ್ರೆ ಐರೋಪ್ಯ ಸದಸ್ಯ ರಾಷ್ಟ್ರಗಳಾಗಿ ಎರಡೂ ದೇಶಗಳೇನು ಅರ್ಹತೆ ಇರ್ಬೇಕಲ್ಲ, ಆ ಅರ್ಹತೆಗಳಿದ್ರು ಸಹ ಏನಪ್ಪ ಅಂದ್ರೆ ಬಹಳಷ್ಟು ಐರೋಪ್ಯ ಸದಸ್ಯ ರಾಷ್ಟ್ರಗಳು ಇವುಗಳನ್ನ ಸೇರಿಸಿಕೊಳ್ಳೋದಕ್ಕೆ ಅಪೋಸಿಷನ್ ಅನ್ನ ಮಾಡ್ತಿದ್ದಾವೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಫ್ರಾನ್ಸ್ ದೇಶನು ಇದಕ್ಕೆ ಅಪೋಸಿಷನ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಮಾತುಕತೆ ಈಗ ನಡೀತಾ ಇಲ್ಲ. ಜೊತೆಗೆ ಅವ್ರೇನಂದ್ರೆ ಐರೋಪ್ಯದ ಯುರೋಪಿಯನ್ ಯೂನಿಯನ್ ಸೀರಿಯಸ್ನೆಸ್ ಅನ್ನು ಕೂಡ ನೋಡಿರೋದ್ರಿಂದ ನೋಡ್ರಿ ಅವ್ರಿಗೆ ಈ ಒಂದು ಮಾತುಕತೆಯಲ್ಲಿ ಯಾವುದೇ ತರನ ಅಂತ ನಂಬಿಕೆ ಉಳಿದಿಲ್ಲ. ಹಾಗಾದ್ರೆ ಈಗ ನೋಡ್ರಿ ಈ ಸರ್ಬಿಯಾ ದೇಶದ ಒಂದು ಏನು ಸಂಬಂಧ ಇದೆಯಲ್ಲ ರಷ್ಯಾ ಜೊತೆಗೆ ಚೆನ್ನಾಗಿದೆ, ಅದು ಏನ್ ಹೇಳುತ್ತೆ ಅಂತಂದ್ರೆ ಈಗಿನ ಕುಸುವಾ ನಾಯಕರಾದಂತವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮತ್ತೆ ವೆಸ್ಟ್ ಅವ್ರು ಏನಪ್ಪ ಅಂದ್ರೆ ಈ ಸರ್ಬಿಯಾದ ಒಂದು ಸ್ಟ್ರಾಂಗ್ ಮತ್ತೆ ಹಿಸ್ಟಾರಿಕಲ್ ರಿಲೇಷನ್ಶಿಪ್ ಏನಿದೆ ಐತಿಹಾಸಿಕ ಇವರಿರ್ಬೋದು ಮತ್ತೆ ಮಿಲಿಟರಿ ಆಗಿರ್ಬೋದು ಏನಪ್ಪ ಅಂದ್ರೆ ಮಾಸ್ಕೋ ಜೊತೆಗೆ ಏನೋ ಅವರು ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಜೊತೆಗೆ ನೋಡ್ರಿ ಈಗಿರುವಂತ ನಾಯಕರ ಒಂದು ಪೊಲಿಟಿಕಲ್ ಕ್ಲೋಸ್ನೆಸ್ ಏನಿದೆ ಅಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಜೊತೆ ಪೊಲಿಟಿಕಲ್ ಕ್ಲೋಸ್ನೆಸ್ ಏನಿದೆಯಲ್ಲ ಅದರಿಂದ ಏನಪ್ಪ ಅಂದ್ರೆ ಕುಸುವಾ ದೇಶಕ್ಕೆ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಪಶ್ಚಿಮ ದೇಶಕ್ಕೆ ಈ ಒಂದು ಭಯವನ್ನ ಉಟ್ಕೊಂಡಿದೆ. ಯಾಕಂದ್ರೆ ನೋಡ್ರಿ ವಾಲ್ದಿಮರ್ ಪುಟಿನ್ ಏನಪ್ಪ ಅಂದ್ರೆ ಸರ್ಬಿಯನ್ ಕ್ಲೇಮ್ ಏನಿದೆಯಲ್ಲ ಆ ಸರ್ಬಿಯನ್ ಕ್ಲೇಮ್ ಅನ್ನ ಎತ್ತಿ ಹಿಡಿಬಹುದು. ಜೊತೆಗೆ ಏನಪ್ಪ ಅಂದ್ರೆ ಈ ರಷ್ಯಾ ಯುಕ್ರೇನ್ ವಾರ್ ಆದ್ಮೇಲೆ ನೋಡ್ರಿ ಕುರ್ತಿ ಕೂಡ ವಾರ್ ಮಾಡಿದ್ದಾರೆ, ಅದೇ ತರನ ಅಂತ ವಾರ್ಗಳನ್ನ ನೀವೇನಪ್ಪ ಅಂದ್ರೆ ಬಲ್ಕಾನ್ಸ್ ಪ್ರದೇಶದಲ್ಲಿ ಮಾಡ್ಬೇಡ್ರಿ, ಯಾಕಂದ್ರೆ ಅದಕ್ಕೆ ರಷ್ಯಾ ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಸರ್ಬಿಯಾದ ಏನು ಡಿಪೆಂಡೆನ್ಸಿ ಇದೆ ರಷ್ಯಾ ಮೇಲೆ ಅದು ತುಂಬಾನೇ ಜಾಸ್ತಿ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಸರ್ಬಿಯಾಗೆ ರಷ್ಯಾನು ಕೂಡ ಏನ್ ಮಾಡುತ್ತೆ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಮಾಡುತ್ತೆ, ಜೊತೆಗೆ ಕುಸುವಾ ದೇಶಗಳಲ್ಲಿ ಬರದಂಗೆ ಅದೇನ್ ಮಾಡುತ್ತೆ ಅಂದ್ರೆ ತನ್ನ ವೀಟೋ ಪವರ್ ಅನ್ನು ಕೂಡ ಬಳಸುತ್ತೆ. ಜೊತೆಗೆ ನೋಡ್ರಿ ಈ ಒಂದು ಕಾರ್ನೇಜ್ ಎಂಡೋಮೆಂಟ್ ಅನ್ನೋ ಪೇಪರ್ ಏನ್ ಮಾಡುತ್ತಪ್ಪ ಅಂದ್ರೆ ಕ್ರಿಮಿನಲ್ ಅಲ್ಲಿ ಏನ್ ಇಶ್ಯೂ ಆಗುತ್ತೆ ಅಂದ್ರೆ ರಷ್ಯಾದ
ಒಂದು ಕ್ರೆಮ್ಲಿನ್ ಅನ್ನೋ ರಾಜಧಾನಿಯಲ್ಲಿ ಏನ್ ಇಶ್ಯೂ ಆಗತ್ತಲ್ಲ ಅಲ್ಲೇನ್ ಹೇಳ್ತಾರ ಅಂದ್ರೆ ನೋಡ್ರಿ, ಈ ತರದ ಕಾನ್ಫ್ಲಿಕ್ಟ್ ಏನಿದೆ, ಸರ್ಬಿಯಾ ಮತ್ತೆ ಕುಸ್ಮಾದ ಬದ್ದೆ ಇರುವಂತಹ ಕಾನ್ಫ್ಲಿಕ್ಟ್ ಏನಾದ್ರೂ ನಿಂತು ಹೋಗ್ಬಿಟ್ರೆ ರಷ್ಯಾಗಿರುವಂತ ಒಂದು ಸ್ಟ್ಯಾಚ್ಯೂಸ್ ಅಥವಾ ರಷ್ಯಾಗಿರುವಂತ ಒಂದು ಏನಪ್ಪ ಅಂದ್ರೆ ನಿಲುವು ಅಥವಾ ರಷ್ಯಾ ಬಗ್ಗೆ ಇರುವಂತ ಒಪಿನಿಯನ್ ಪೂರ್ತಿ ಕಡಿಮೆ ಆಗುತ್ತೆ, ಜೊತೆಗೆ ರಷ್ಯಾ ಬಗ್ಗೆ ಈ ದೇಶಕ್ಕೆ ಇರುವಂತ ನಂಬಿಕೆನೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಈ ಒಂದು ನ್ಯೂಸ್ ಪೇಪರ್ ಪ್ರಕಾರ ಕುಸುವಾ ಮತ್ತೆ ಸರ್ಬಿಯಾದ ಮಧ್ಯೆ ಅವಾಗವಾಗ ಯುದ್ಧ ಆಗ್ತಿರ್ಬೇಕು, ಅವಾಗ ಮಾತ್ರ ಏನಪ್ಪ ಅಂದ್ರೆ ರಷ್ಯಾ ಒಳ್ಳೆ ಪೊಸಿಷನ್ ಅಲ್ಲಿರುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಮುಂದೆ ಏನಪ್ಪ ಅಂದ್ರೆ ನೋಡ್ರಿ, ಎರಡೂ ದೇಶದ ರಾಷ್ಟ್ರಪತಿಗಳು ಭೇಟಿಯಾಗಿದ್ದಾರೆ ಜೂನ್ 1 ಆಮೇಲೆ ಕುಸುವಾ ಇಲ್ಲೇನ್ ಹೇಳಿದೆ ಅಂದ್ರೆ, ಈ ಒಂದು ಯುದ್ಧಕ್ಕೆ ನಾವು ಪರಿಹಾರವನ್ನ ಕೊಡ್ತೀವಿ, ಕೊಟ್ಟು ಏನ್ ಮಾಡ್ತೀವಿ ಅಂದ್ರೆ ಈಗೇನು ಯುದ್ಧದ ಪರಿಸ್ಥಿತಿ ಬಂದಿದೆಲ್ಲ ಅದನ್ನ ಡಿಎಸ್ಕಲೇಷನ್ ಮಾಡ್ತೀವಿ, ಅಂದ್ರೆ ಆ ಪರಿಸ್ಥಿತಿಯನ್ನ ಕಮ್ಮಿ ಮಾಡ್ತೀವಿ. ಯಾವ ತರನಾಗಿ ಕಮ್ಮಿ ಮಾಡ್ತೀವಿ ಅಂದ್ರೆ, ಈಗ ಉತ್ತರ ಭಾಗದಲ್ಲಿ ನೋಡ್ರಿ ಅಲ್ಬೇನಿಯನ್ ಮೆಜಾರಿಟಿ ಏನು ಕುಸುವಾದ ಉತ್ತರ ಭಾಗದಲ್ಲಿ, ಈ ಒಂದು ಸರ್ಬಿಯಾ ಜನಾಂಗ ಜಾಸ್ತಿ ಇದ್ರು ಕೂಡ ಏನಪ್ಪ ಅಂದ್ರೆ ಅಲ್ಬೇನಿಯನ್ ಮೇಯರ್ಸ್ ಏನ್ ಜಾಸ್ತಿ ಇದಾರಲ್ಲ ಆ ಎಲೆಕ್ಷನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಫ್ರೆಶ್ ಎಲೆಕ್ಷನ್ ಅಥವಾ ಹೊಸ ಚುನಾವಣೆಗಳನ್ನ ಮಾಡ್ತೀವಿ. ಅದು ಕೂಡ ಏನಾಗುತ್ತೆ ಅಂದ್ರೆ, ಈ ಒಂದು ಸರ್ಬಿಯನ್ ಡಾಮಿನೆಂಟ್ ಏರಿಯಾದಲ್ಲಿ ಹೊಸ ಚುನಾವಣೆಗಳನ್ನ ಮಾಡ್ತೀವಿ. ಸೊ ಇಲ್ಲಿ ಫ್ರೀ ಅಂಡ್ ಫೇರ್ ಮ್ಯಾನರ್ ಅಲ್ಲಿ ನಾವು ಚುನಾವಣೆಗಳನ್ನ ನಡೆಸ್ತೀವಿ, ಅಂದ್ರೆ ಯಾವುದೇ ತರನಂತ ಇಂಟರ್ವೆನ್ಷನ್ಸ್ ಇಲ್ಲದೆ ಫ್ರೀ ಅಂಡ್ ಫೇರ್ ಮ್ಯಾನರ್ ಅಲ್ಲಿ ನಾವು ಇಲ್ಲಿ ಎಲೆಕ್ಷನ್ಸ್ ಅನ್ನ ನಡೀತೀವಿ. ಜೊತೆಗೆ ನೋಡ್ರಿ, ಸರ್ಬಿಯಾ ಕೂಡ ಏನ್ ಹೇಳಿದೆ ಅಂದ್ರೆ, ನಾವು ನಮ್ಮ ಸರ್ಬ್ ಜನಾಂಗದವರಿಗೆ ಇದನ್ನ ಕಂಪ್ಲೀಟ್ ಆಗಿ ಬಾಯ್ಕಾಟ್ ಮಾಡ್ರಿ ಅಂತ ಹೇಳಲ್ಲ, ಹಾಗಾಗಿ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ ಅಂತ ಹೇಳ್ತೀವಿ. ಈ ತರನಾಗಿ ಮಾಡೋದ್ರಿಂದ ನೋಡ್ರಿ, ಸರ್ಬಿಯಾ ಜನಾಂಗ ಜಾಸ್ತಿ ಇರುವಂತ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಸರ್ಬಿಯಾದ ಮೇಯರ್ಸ್ ಆಗಿ ಮತ್ತೆ ನ್ಯಾಯಾಧೀಶರಾಗಿ ಪೊಲೀಸ್ ಆಫೀಸರ್ಸ್ ಇರೋದ್ರಿಂದ ಎರಡೂ ದೇಶಗಳ ಮಧ್ಯೆ ಇರುವಂತ ಒಂದು ವಿರೋಧ ಕಮ್ಮಿ ಆಗುತ್ತೆ. ಸೊ ನೋಡ್ರಿ, ಈ ಒಂದು ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ ಏನಪ್ಪಾ ಅಂದ್ರೆ ಯುಪಿಎಸ್ಸಿ ಅಲ್ಲಿ ಮೊನ್ನೆ 2-3 ಕ್ವಶನ್ಸ್ ಬಂದಿರೋದ್ರಿಂದ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನೋಡ್ರಿ, ಇನ್ನೊಂದ್ಸರಿ ಮ್ಯಾಪ್ ಅನ್ನ ಹೇಳ್ತೀನಿ, ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ ಇದೇ ಮ್ಯಾಪ್. ಸೊ ಈಗ ಕುಸುವಾ ದೇಶದ ನೇಬರಿಂಗ್ ಕಂಟ್ರೀಸ್ ಯಾವ್ದಪ್ಪ ಅಂದ್ರೆ ಮಾಂಟೆನೆಗ್ರೋ, ಅಲ್ಬೇನಿಯಾ ಮತ್ತೆ ನಾರ್ತ್ ಮೆಸಡೋನಿಯಾ, ಮೂರು ದೇಶಗಳು. ಜೊತೆಗೆ ಏನಪ್ಪಾ ಅಂದ್ರೆ ಸರ್ಬಿಯಾ ಅನ್ನೋದು 4 ದೇಶಗಳ ಬಾರ್ಡರ್ ಅನ್ನ ಹೊಂದಿದ್ರೆ, ಸರ್ಬಿಯಾಗಿರುವಂತ ನೇಬರಿಂಗ್ ಕಂಟ್ರೀಸ್ ಯಾವ್ದಪ್ಪ ಅಂದ್ರೆ ಕುಸುವಾ, ಮಾಂಟೆನೆಗ್ರೋ, ಬೋಸ್ನಿಯಾ, ಕ್ರೊಯೇಷಿಯಾ, ರೊಮೇನಿಯಾ, ಹಂಗರಿ, ಬಲ್ಗೇರಿಯಾ ಮತ್ತೆ ನೋಡ್ರಿ ನಾರ್ತ್ ಮೆಸಡೋನಿಯಾ ಅನ್ನೋ ದೇಶಗಳು ಏನಾಗಿದ್ವಪ್ಪ ಅಂದ್ರೆ ಬಾರ್ಡರ್ ಅನ್ನ ಹಂಚಿಕೊಂಡಿದ್ದಾವೆ. ಹಾಗಾಗಿ ಈ ದೇಶಗಳು ಎಲ್ಲಿ ಬರುತ್ತೆ ಅಂದ್ರೆ ಐರೋಪ್ಯ ದೇಶದ ಒಂದು ಭಾಗವಾಗಿದೆ. ಸೊ ನೋಡ್ರಿ, ಇದು ಐರೋಪ್ಯ ಖಂಡದ ಒಂದು ಮ್ಯಾಪ್ ಆಗಿದೆ, ಅದರ ಒಂದು ಭಾಗವಾಗಿ ಏನಪ್ಪ ಅಂದ್ರೆ ಈ ಸರ್ಬಿಯಾ ಮತ್ತೆ ಕುಸುವಾ ದೇಶಗಳಿದೆ. ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದ್ರೆ, ಮತ್ತೆ ಎಕ್ಸಾಮಿನೇಷನ್ ಅಲ್ಲಿ ಈ ರೀಸನ್ ಅನ್ನ ಕೊಟ್ಟು ಇದನ್ನ ನಿಮ್ಗೆ ರಷ್ಯಾ ತೋರಿಸಬಹುದು, ಏಷ್ಯಾ ತೋರಿಸಬಹುದು, ಹಾಗಾಗಿ ಅದು ತಪ್ಪಾಗಿದ್ರೆ ತಪ್ಪಂತ ಹೇಳುವಂತ ನಿಮ್ಗೆ ನಿಖರತೆ ಇರಬೇಕಾಗುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.